रक्षाय सुन्दरी भक्तवश्या च लावण्या निधिः सर्वसुखप्रदा महादेवी भक्तमनोहारिणी कठिनस्तनी कमलाक्षी दया तारा कामाक्षी नित्य यौवना जवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसानमामि श्रीरामदूतं शिरसा नमामि ನಮಸ್ಕಾರ. ಅದೇ ಕಡೆ ಆರೋಗ್ಯನ ಏನಪ್ಪ ಮುದ್ದೆ ನಿಮ್ ಕಾಲ ತಕಳೆ ಶುಭ ಸಮಾಚಾರ ಇದ್ರೆ ಹೇಳಿ ಬುದ್ದೆ. ನನ್ ಮಗ ವಿಶ್ವ ಮುಂದಿನ ತಿಂಗಳ 15ನೇ ತಾರೀಕು ಲಂಡನ್ ನಿಂದ ಬರ್ತಾ ಇದ್ದಾನೆ ಕಣೋ. ಇನ್ನೂ 15 ದಿನ ಇದೆ. ಸಂತೋಷ ಬುದ್ಧಿ. ಸುಮಿತ್ರಾ
ಯಾಕ್ರಿ ಸೂರ್ ಹಾರೋಗ್ ಅರಚ್ಕೋತಿದ್ದೀರಾ? ಏನ್ ಸಮಾಚಾರ? ಸೂರು ಹಾರೋಗುತ್ತಿಲ್ಲವೋ ನನ್ನ ಪ್ರಿಯತಮೆ. ನನ್ನ ಹೃದಯವು ಸಂತೋಷದಿಂದ ಕುಪ್ಪಳಿಸಿ ಕುಪ್ಪಳಿಸಿ ಹಾರಾಡುತ್ತಿರುವ ನೋಡ್ರಿ, ನಿಮ್ ಜೊತೆಲಿ ಪಾಠ ಮಾಡಕ್ಕೆ ನನಗ್ ಪುರ್ಸತ್ತಿಲ್ಲ. ಬೇಕಾದ್ರೆ ನೀವೇ ಏಕಪಾತ್ರ ಅಭಿನಯ ಮಾಡ್ಕೊಳ್ಳಿ. ಪ್ರೀತಿ, ನನಗ ತಿಳಿದಿರೋ ಸಂತೋಷ ವಿಷಯ ನಿನಗೂ ತಿಳಿದ್ರೆ ನೀನು ಕುಪ್ಪಳಿಸಿ ಕುಪ್ಪಳಿಸಿ ಏನ್ ಮಾಡ್ತೀವಿ ಗೊತ್ತೇನು? ಏನ್ ಮಾಡ್ತೀನಿ? ನನ್ನ ಬಲವಾಗಿ ಅಪ್ಪಿಕೊಡ್ತೀನಿ. ವಿಶ್ವ ಬರ್ತೀವಿ ಅಂತ ಕಾಗದ ಬರ್ದಿ ಅನ್ಕೊಂಡಿದ್ದಾನಂತೆ. ಹೌದಾ? ಯಾವ್ದು ಬರ್ತಾನ? ಒಂದು ತಿಂಗಳ ಐದನೇ ತಾರೀಕು. ಐದನೇ ತಾರೀಕು ಬರ್ತಾ ಇದ್ದಾನ ಅಂದ್ರೆ ಇನ್ನು 15 ದಿವಸನ? ನಾಲ್ಕು ವರ್ಷನೇ ಕಾದಾಯ್ತಂತೆ, ಇನ್ನು 15 ದಿವಸ ಕಾಯಕ್ಕಾಗಲ್ವೇನು? ನನ್ ಮಗ ವಿಶ್ವ ಯಾವಾಗ ಬರ್ತಾನು, ನಿನ್ ಮಗಳು ಈ ಮನೆಗೆ ಸೊಸೆಯಾಗಿ ಯಾವಾಗ ಬರ್ತಾಳು ಅಂತ ಕ್ಷಣ ಕ್ಷಣಕ್ಕೂ ನಾನ್ ಕಾಯ್ತಾ ಇದ್ದೀರಣ್ಣ. ಪುಷ್ಪನು ಅಷ್ಟೇ, ನನಗ್ ಹೋಗಿ ವಿಷಯ ತಿಳಿಸಿದ್ರೆ ಸಾಕು, ಗಡಿಯಾರನೇ ಮುಂದ್ಗಡೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನನ್ನ ಮಗ ಈ ಜಿಲ್ಲೆಲೆ ಯಾರು ಪಾಸ್ ಮಾಡದಿರೋ ದೊಡ್ಡ ಪರೀಕ್ಷೆನ ಅದು ಲಂಡನ್ ನಲ್ಲಿ ಮುಗಿಸ್ ಬರ್ತಾ ಇದ್ದಾನೆ. ಅವನು ಬಂದ ಮೇಲೆ ಮಾಮೂಲಾಗಿ ಎತ್ತಿನ ಗಾಡಿಯಲ್ಲಿ ಓಡಾಡೋದು ನನಗ್ ಗೌರವ ಅಲ್ಲಪ್ಪ. ಅದಕ್ಕೋಸ್ಕರ ಒಂದು ಕಾರ್ ತಗೊಳ್ಳೋಣ ಅಂತ ಆಲೋಚನೆ ಮಾಡಿದೀನಿ, ಏನಂತೆ? ಧಾರಾಳವಾಗಿ ತಗೊಳಯ. ಇಲ್ಲಿ ನೋಡಿ, ಕಾರ್ ತಗೋತಾ ಇದ್ದೀರಾ, ಹೆಜ್ಜೆ ಹೆಜ್ಜೆ ಗುರಿ ತಗೋ, ಡಬ್ಬ ಕಾರ್ ತಗೋಬೇಡಿ. ಬೊವಾಯ್ ಬೊವಾಯನ್ನು ಓಡ ಕಾರ್ ತಗೊಳ್ರಿ. ಎಲ್ಲ ಇವಳ ಡಬ್ಬ ಕಾರ್ ತಗೊಳಕ್ಕೆ ನಿನ್ ಗಂಡ ಏನ್ ಡಬ್ಬ ಸಾವುಕಾರ ಅನ್ಕೊಂಡ್ಬಿಟ್ಟೇನೆ? ನಮ್ ಮಾವನ್ ಶ್ರೀಮಂತಿಗೆ ಬುದ್ಧಿವಂತಿಗೆ ಈ ಸೀಮೆಗೆ ಗೊತ್ತು. ಬರ್ತೀನಿ ಬಾವ. ಆ ಕಿರಣ, ಬೆಳಗ್ಗೆನೆ ಬಂದ್ಬಿಡು, ಒಂದ್ ಕಾರ್ ತಂದ್ಬಿಡೋಣ. ಬರ್ತೀನಿ ಬಾವ. ಪುಷ್ಪ ಪುಷ್ಪ, ನಿನ್ ಬಾವ ಬರ್ತಾನಂತೆ ಕಣೆ. ಬಾವ ಬರ್ತಾನ? ಯಾವಾಗ ಬರ್ತಾನಂತೆ? ಮುಂದಿನ ತಿಂಗಳು 5ನೇ ತಾರೀಕಿಗೆ. ಮುಂದಿನ ತಿಂಗಳು 5? ಆಗಿದೆ ಏನಂತ ಹೇಳ್ತಿದ್ದೆ? ಎಷ್ಟು ಚೆನ್ನಾಗಿದೆ ಗೊತ್ತಾ? ಇವಾಗ ಗೊತ್ತಾಯ್ತಾ, ನಮ್ ಪುಷ್ಪ ಒಪ್ಪದ್ಮೇಲೆ ವಿಶ್ವ ಖಂಡಿತ ಹೋಗ್ತಾನೆ. ಏನೇ ನನ್ನ ಮಗನ ಬಾಳ್ನ ನನ್ನ ಹಾಗೆ ಮಾಡ್ಬೇಕು ಅಂತೀಯ? ನಾನಂತೂ ಹೆಂಡತಿ ಮಾತ್ ಕೇಳಿ ಕೇಳಿ ಕೆಡೋಗ್ಬಿಡಿ. ನನ್ನ ಮಗ ಹೆಂಡತಿ ಗುಲಾಮನ ಆಗೋದಕ್ಕೆ ನಾ ಖಂಡಿತ ಬಿಡದು. ಹೇಳ್ದ ಕೇಳು, ಹೆಂಡತಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ರೀ. ಹೆಂಡತಿ ಮಾತ್ ಕೇಳ್ಕೊಂಡು ಇದುವರೆಗೂ ಯಾರು ಕೆಟ್ಟಿಲ್ಲ, ಬರ್ದಿಟ್ಕೊಳ್ಳಿ. ಅಮ್ಮ ಅವ್ರು ಹೇಳೋದು ಬರಾಬರಿ ದೊಡ್ಡ ಸಾಬು. ನಿನ್ನೆ ತಾನೇ ಕೆಲ್ಸಕ್ ಬಂದಿದ್ಯಾ, ಆಗ್ಲೇ ಅಮ್ಮ ಅವ್ರ ಕಡೆ ಮಾತಾಡ್ತೀಯ? ಸಂಬಳ ಕೊಡು ನಾನು. ನೀ ಚೆನ್ನಾಗಿದ್ದೀಯಪ್ಪ. ಚೆನ್ನಾಗಿತ್ತು ಅಪ್ಪ. ಅಪ್ಪ ಇಲ್ಲಿದೆ. ಮಾವ ಚೆನ್ನಾಗಿದ್ದೀರ? ವಿಶ್ವ, ನಿನ್ನಂತಹ ಮಗನ್ ಪಡ್ತನ ಧನ್ಯನಾಗ್ಬಿಟ್ನಪ್ಪ. ಅಪ್ಪ, ತಾಯಿಗಿಂತ ತೂಕವಾದ್ದು, ತಂದೆಗಿಂತ ಎತ್ತರವಾದ ಈ ಜಗತ್ನಲ್ಲಿ ಇನ್ನೊಂದಿಲ್ಲ ಅಂತಾರೆ. ನನ್ ಭಾಗಕ್ಕೆ ಸತ್ಯ ಆಗೋಯ್ತಪ್ಪ. ಅಮ್ಮ ಹೇಗಿದ್ದಾರೆ? ಬಂದು ನೋಡು, ಮಗನ್ ಯಾವಾಗ ನೋಡೋಣ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ. ಪುಷ್ಪ, ಅಯ್ಯೋಯ್ಯೋಯ್ಯೋ, ನೀನ್ ಬರ್ತೀನೋ ಸುದ್ದಿ ಕೇಳಿ ಒಳ್ಳೆ ಜಿಂಕೆ ಹಾಗೆ ಜಿಗಿದಾಡ್ತೀಯಲ್ಲ ಮನೆಯೊಳಗೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಿಟ್ಲು, ಮನೆಯೆಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಅಲಂಕಾರ ಮಾಡ್ಕೊಂಡು ಈ ಗಡಿಯಾರದ ಮುಂದೆ ಕೂತು ಬಿಟ್ಟಿದ್ದಾಳೆ. ಇದ್ಯಾವ್ದಪ್ಪ ಕಾರು? ನಮ್ಮದೇ. ಲಂಡನ್ ನಲ್ಲಿ ಓದಿ ದೊಡ್ಡ ಪರೀಕ್ಷೆ ಪಾಸ್ ಮಾಡಿ ಬಂದಿದ್ದಿ. ನಿಮ್ಮಪ್ಪನಾಗಿ ನಾನೊಂದು ಕಾರ್ ತಕ್ಕೊಟ್ಬಿಡುವೇನಪ್ಪ. ಅಪ್ಪ, ಮುಂದಿನ ಜನ್ಮದಲ್ಲೂ ನಾನು ನಿಮ್ ಮಗನಾಗೆ ಹುಟ್ಟಬೇಕಪ್ಪ. ಅಪ್ಪ ಮಗ ಒಬ್ಬರದೊಬ್ಬರು ಹೋಗೋದು ಆಮೇಲೆ ಆಗ್ಲಿ, ಮುದ್ರು ಕಾರ್ ಹತ್ತೆ. ಬನ್ನಿ ಮಾವ, ನೀವು ಮುಂದೆ ಕುತ್ಕೊಳ್ಳಿ. ವಿಶ್ವ,
ಈ ಊರಲ್ಲಿ ಲಂಡನ್ಗೆ ಹೋಗಿ ಓದ್ಕೊಂಡ್ ಬಂದಿರೋನು ನೀನೇ ಮೊದಲನವನು. ಇನ್ನು ನಮ್ಮ ಭಾವನ ಮೀಸೆಗೆರಡು ಕೊಂಬು ಬಂದಾಗಾಯ್ತು. ಇನ್ನು ಮೀಸೆ ತಿರುಕೊಂಡು ಮೈ ಮೇಲೆಲ್ಲ ಸೆಂಟ್ ಹಾಕೊಂಡು ಊರೆಲ್ಲ ಅಡ್ಡಾಡ್ಕೊಂಡಿರ್ತಾನೆ. ಚೋಡೋ ಬಡಾ ಸಾಬ್, ಈ ಡಿಗ್ರಿ ಎಲ್ಲ ಯಾವ ಗಣಂದಾರಿ ವಿದ್ಯೆ? ವಿದ್ಯೆ ಅಂದ್ರೆ ಮೋಡಿ ವಿದ್ಯೆನೇ ವಿದ್ಯೆ. ಹಾ ಬಡಾ ಸಾಬ್. ಅದ್ಯಾವ್ದಯ್ಯ ಮೋಡಿ ವಿದ್ಯೆ? ಮಂತ್ರ ಮೋಡಿ. ಏ ಸಾಕ್ ಮಾಡ, ನನ್ ಮಗ ಮೋಡಿ ಕಲ್ತು ಗಾರ್ಡಿಗನಾಗ್ಬೇಕಾಗಿಲ್ಲ. ಅದು ಕಲ್ತವ್ರಿಗೆ ಸಿಗೋ ಮರ್ಯಾದೆ ಡೆಪ್ಯೂಟಿ ಕಮಿಷನರ್ಗೂ ಇಲ್ಲ ಬಡಾ ಸಾಬು. ಅದು ಮೊದ್ಲೇ ನಂಗೆ ಗೊತ್ತಿತ್ತು, ಈ ಗಾಂವ್ಗೆ ಬಂದ ಮೇಲೆ ನಂಗೂ ಗೊತ್ತಾದ್ದು. ಏನಪ್ಪ ಇವನ್ ಮಾತೇ ಅರ್ಥ ಆಗ್ತಿಲ್ಲ? ಹೌದು ಅದ ಅರ್ಥವಿಲ್ಲದೆ ಏನೇನಾರ ಹೇಳೋದೆ ಅವನ್ ಗಮ್ಮತ್ತು. ಅರೆ ಕಾರ್ಯಕಪ್ಪ ಹೀಗ್ ಹೋಗ್ತದೆ, ಹೀಗ್ ತಾನೆ ಹೋಗ್ಬೇಕು. ನಾವು ಈಗ ಊರ್ನಲ್ಲಿರೋ ಮನೇಲಿ ಇಲ್ಲಪ್ಪ, ತೋಟದ ಮನೇಲಿ ಇರೋದು. ಅದಕ್ಕಾದ್ರೂ ಹೀಗ್ ತಾನೆ ಹೋಗ್ಬೇಕು. ಕಾರ್ ಹೀಗ್ ತಗೋ. ಬಿಡಕಣ ಬಿಡಕಣ, ಹತ್ತಿರದಲ್ಲಿ ದಾರಿ ಮಾಡಿಸಿದ್ದೀನಿ ಹೊಸ ರಸ್ತೆ ಅದಲ್ಲೇ. ಏನೋ ಎಲ್ಲ ವಿಚಿತ್ರವಾಗೇ ಇದೆಪ್ಪ. ಈ ಊರಿಗೆ ಬಂದಾಗಿಂದ ನಂಗೂ ಅಷ್ಟೇ ಚೋಟೆ ಸಾಬ್, ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಐತೆ. ಶರೀಫ್ ತುಂಬಾ ಜಾಸ್ತಿ ಆಯ್ತು, ನಿನ್ ಕೆಲಸ ಎಷ್ಟು ಗಮನಿಸ್ಕೊಂಡು ಹೋಗ್ತೀಯ ಅಲ್ವಾ? ಮುಜ್ಜೆ ಮಾಫ್ ಕರು ಸಾಬ್. ವಿಶ್ವ ಚೆನ್ನಾಗಿದೆ ಭದ್ರಮ್ಮ? ಒಳ ಬಾಪ ಬಾ ವಿಶ್ವ. ನೀನ್ ಹೇಗಿದೀಯೋ? ನನಗೇನಮ್ಮ ನೀನ್ ಹೇಗಿದೀಯ ಹೇಳು. ಅದನ್ನೇನ್ ಕೇಳ್ತೀ ವಿಶ್ವ, ನಿನ್ನೆ ನೆನೆಸ್ಕೊಂಡು ಹಗಲು ರಾತ್ರಿ ಕೊರಗಿ ಕೊರಗಿ ಒಳ್ಳೆ ಮೂಳೆ ಚಕ್ಲ ಆಗ್ಬಿಡಿದಳಪ್ಪ ನೋಡು ನೋಡು. ವಿಶ್ವ ಲಂಡನ್ ಹೇಗಿದ್ದಪ್ಪ? ಮಾವ ಲಂಡನ್ ಹವಾ ಫಸ್ಟ್ ಕ್ಲಾಸ್ ನೋಡು, ಗುಣ್ಗುಣ್ಗೆ ದುಂಡುಣ್ಗೆ ಸಕ್ಕರೆ ಕಡ್ಡಿ ತರ ಇದ್ದೀನಿ. ಸಕ್ಕರೆ ಕಡ್ಡಿ ಹೌದು ಅಲ್ವೋ? ಅದನ್ನ ಪುಷ್ಪ ಹೇಳ್ಬೇಕಣ. ಹೌದು ಪುಷ್ಪ ಏನಮ್ಮ? ಅವಳಿಗೆ ತುಂಬಾ ನಾಚಿಕೆ ಬಂದ್ಬಿಟ್ಟಿದೆ, ಹೌಸ್ಕೊಂಡಿದ್ದಾಳೆ. ನನ್ನನ್ನು ನೋಡೋದಕ್ಕೆ ಅವಳಿಗೆ ನಾಚಿಕೆನ? ಅಪ್ಪ ಎಕ್ಸ್ಕ್ಯೂಸ್ ಮೀಪ್ಪ. ಪುಷ್ಪ ಮುಂಚೆಲ್ಲ ನಾನು ಲಂಗ ದಾವಣಿ ಹಾಕೊಂಡು ಪುಟ್ಟುಡಿಗಾಗಿದ್ದೆ, ಈಗ ನಾನು ಸೀರೆ ಕಟ್ತೀನಲ್ಲ ಅದಕ್ಕೆ ಆಚೆ ಕಡೆ ಎಲ್ಲ ಹೋಗ್ಬಾರ್ದಂತೆ ಅಪ್ಪಾಜಿ ಹೇಳಿದ್ರು. ನೋಡು ರೇಷ್ಮೆ ಸೀರೆ ಕಟ್ಟಿದ್ದೀನಿ, ನನ್ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತೀನಲ್ಲ. ಅಂದ್ರೆ ಏನು ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಅಯ್ಯೋ ಭಾಷೆ ಮೂಡುತ್ತಿದೆ ಜೀವನದ ರಾಗ ರಂಗು ಚಿನ್ನಿ ಹೊಮ್ಮಿ ನನ್ನ ನಿನ್ನ ಸೇರಿ ಪ್ರೀತಿ ಪೂರ ಪ್ರೀತಿ ಪೂರ ನಗುವ ಸ್ನೇಹ ಮೋಹ
ಮದುವೆ ಮಾಡ್ಕೊಂಡು ನನ್ನ ಮನೆ ಮನಸ್ಸನ್ನ ಆಳೋಳು ಅಮ್ಮವ್ರ ಅಪ್ಪಣೆ. ನೋಡು ಈಗ ಇಲ್ಲಿಂದ ಅಲ್ಲಿವರೆಗೂ ಕಾರ್ ತಳ್ಕೊಂಡೇ ಹೋಗ್ಬೇಕು. ಲೇ ನಿನ್ಗೇನಾರು ತಲೆ ಕೆಟ್ಟು ಹುಟ್ಟಿ ಚಿಡ್ದಿದ್ಯೇನೆ? ಮಾತಾಡು, ಈ ಊರಲ್ಲಿರೋ ಜನ ಎಲ್ರಿಗೂ ಹುಚ್ಚುಂತ ತಿಳ್ಕೊ ನೀನು. ನಾನ್ ಹೇಳ್ದಾಗ ನೀನ್ ಕೇಳಿಲ್ಲ, ನನ್ನ ಆಣೆ ಕಾರ್ ತಳ್ಳು, ಕಾರ್ ತಳ್ಳು. ಇನ್ನು ಬೇಗ ಸಾಕು ಸಾಕು ನೋಡು, ಈಗ ಗಾಡಿ ಹತ್ತು. ನೋಡು, ಅಲ್ಲಿಂದ ಇಲ್ಲಿವರೆಗೂ ನೀನ್ ಯಾಕೆ ತಳಿಸ್ದೆ ಕಾರ್ನ ಅಂತ ಹೇಳೋವರೆಗೂ ನಾನ್ ಕಾರ್ ಹತ್ತಲ್ಲ. ಅದೊಂದು ದೊಡ್ಡ ಕತೆ, ರಸ್ತೆಲೆಲ್ಲ ಹೇಳಕ್ಕಾಗಲ್ಲ ಗೊತ್ತಾ. ನೀನ್ ಮುಂಚೆ ಮನೆಗ್ ನಡಿ, ನನ್ ಕೈಯಾರ ಬಿಸಿ ಬಿಸಿ ಕಾಫಿ ಒಂದ್ ಲೋಟ ಕುಡಿದ್ಮೇಲೆ ಆ ಕತೆ ಕೇಳುವಂತೆ. ನೋಡ್ಬಾವ, ನೀನ್ ಆ ಕತೆ ನಮ್ದೇ ಇದ್ರೆ ನಮ್ಮ ಅಪ್ಪಾಜಿನೇ ಸಾಕ್ಷಿ ಇದ್ದಾರೆ. ನೀನ್ ಕಾರ್ ಹತ್ತು. ಅಯ್ಯ ತಳ್ಳೋಗ, ಇದು ಬೇರೆ ಹೇಳು. ಬಾಬಾ ಕೇಳು, ನೀನ್ 4 ವರ್ಷದ ಹಿಂದೆ ಸೀಮೆಗೆ ಹೋದ್ಯಲ್ಲ, ಅವಾಗ ನಮ್ಮೂರಲ್ಲಿ ದೊಡ್ಡ ಪ್ರಳಯನ ಆಗೋಯ್ತು ಬಾಬಾ ಗೊತ್ತಾ. ಉಗ್ರ ಅಂತ ಒಬ್ಬ ದೊಡ್ಡ ಮಂತ್ರವಾದಿ
ನಮ್ಮೂರ್ ಬಂದು ಪಟ್ಟಾಗಿ ಜಾಂಡಾ ಊರ್ ಬಿಟ್ಟವನೆ. ಅವನಿಷ್ಟಕ್ಕೆ ವಿರೋಧವಾಗಿ ಯಾರಾದ್ರೂ ನಡೆದ್ರೆ ಅವ್ರಿಗೂ ಉಳಿಗಾಲವೇ ಇಲ್ವಂತೆ. ನಾವ್ ಕಾರ್ ತಳೆದು ನೋಡು, ಅದೇ ಅವನ್ ಮನೆ. ಆ ಮನೆಯಲ್ಲಿ ಯಾವುದೋ ಪಿಶಾಚಿನೋ ದೆವ್ವನೋ ಕೂರ್ಸ್ಬಿಡ್ತಾನಂತೆ ಅವನು. ಅಯ್ಯೋ ನಿನ್ ನಗ್ ಬೇಡ ನಿಜವಾಗ್ಲು. ಅದಕ್ಕೆ ಆ ಮನೆ ಮುಂದೆ ಯಾರು ಚಪ್ಪಳಿ ಹಾಕೊಂಡು ಓಡಾಡಬಾರ್ದಂತೆ. ವಾಹನದಲ್ಲಿ ಹೋದ್ರು ಅಲ್ಲಿ ಕೆಳಗಿಳಿದು ವಾಹನ ತಳ್ಕೊಂಡೇ ಹೋಗ್ಬೇಕಂತೆ, ಗೊತ್ತಾ? ಅದಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಉತ್ಸವನು ಅಲ್ಲಿ ಹೋದ್ರೆ ಕೆಳಗಿಳಿಸಿ ಆಮೇಲೆ ಮುಂದೆ ತಗೊಂಡ್ ಹೋಗ್ತಾರೆ. ಏನು ಒಂದು ಪಿಶಾಚಿಗೆ ಹೆದರಿ ಆಂಜನೇಯ ದೇವರನ್ನ ಕೆಳಗಿಳಿಸ್ಕೊಂಡು ಹೋಗ್ತಾರ? ಹುಚ್ಚ ಕತೆ, ಹುಚ್ಚ ಕತೆ. ಹಾಗೆಲ್ಲ ನಕ್ಕು ಉಡಾಪೆ ಮಾಡೋ ವಿಚಾರ ಅಲ್ಲ ವಿಷಯ ಇದು. ಆ ಉಗ್ರೇನ್ ಶಕ್ತಿಗೆ ಹೆದರಿ ಸುತ್ತ ಹತ್ತಳ್ಳಿ ಜನ ಸೇರಿ ಪಂಚಾಯತಿ ಮಾಡಿ ಅವನಿಗೆ ಗೌರವ ಕೊಡಬೇಕು, ಅವನನ್ನು ಸಂತೋಷವಾಗಿಡ್ಬೇಕು ಅಂತ ನಾವೇ ಕಟ್ ಮಾಡ್ಕೊಂಡಿದೀವಿ. ಗೊತ್ತಾ ಮಾವ, ನಾನು ಕಲ್ತು ಬಂದಿರೋನು, ಪ್ರಪಂಚ ಕಂಡಿರೋನು, ಇದನ್ನೆಲ್ಲ ನಂಬ ಮಾತೇ ಇಲ್ಲ. ನಂಬು ಬಿಡು, ನೀನ್ ಇವರಲ್ಲಿ ಇರಬೇಕಾದ್ರೆ ಹಿರಿಯರು ಸೇರಿ ಮಾಡಿದ ಕಟ್ಟಿಗೆ ಒಪ್ಪಲೇಬೇಕು. ವಿಶ್ವ ಬಾವ ಮಾವಯ್ಯ, ಊರ್ ಒಳಗಡೆ ಇರೋ ಮನೆಯಲ್ಲಿದ್ರೆ ಈ ಉಕ್ರೇನ್ ತಂಟೆ ಬರುತ್ತೆ ಅಂತಾನೆ ಊರ ಆಚೆರ ತೋಟದ ಮನೆ ವಾಸಕ್ಕೆ ಹೋಗಿದ್ದು. ಇಷ್ಟೇ ಅಲ್ಲ ಬಾವ, ಆ ಉಗ್ರೇನ್ ಕಾಣಕ್ಕೆ ಕೊಡದೆ ಇದ್ರೆ ಏನೆಲ್ಲ ಆಗುತ್ತೆ ಗೊತ್ತಾ? ಏನಾಗತ್ತೆ? ಅವ್ರ ಮನೆಯಲ್ಲಿ ದೆವ್ವದ ಕಾಟ ಶುರು ಆಗುತ್ತಂತೆ, ಅವ್ರ ಜಮೀನಿಗೆ ಬೆಂಕಿ ಬೀಳುತ್ತೆ, ಬರಬಾರ್ದ ರೋಗ ಎಲ್ಲ ಬರುತ್ತೆ, ಹಾವು ಕಡಿತ್ತೆ, ಇನ್ನು ಏನೇನೋ ಆಗುತ್ತೆ. ಅದಕ್ಕೆ ಆ ಆಂಜನೇಯ ಸ್ವಾಮಿಗಿಂತ ಈ ಉಗ್ರೇನೇ ದೊಡ್ಡ ದೇವ್ರು ಅಂತ ನಮ್ಮೂರ್ ಮಾತ್ರ ಅಲ್ಲ ಅಕ್ಕಪಕ್ಕದ ಊರಲ್ಲಿ ಇರೋ ಜನ ಎಲ್ಲರೂ ಒಪ್ಕೊಂಡ್ ಬಿಡ್ತಾರೆ, ಗೊತ್ತಾ? ಇದೇ ಊರಿಗೆ ಅವಮ, ಜನ ಇಷ್ಟೊಂದು ಮೂಢನಂಬಿಕೆ ಬಲಿಯಾಗೋದನ್ನ ನನ್ ಕೈ ಸುಮ್ಮನೆ ನೋಡ್ತಾ ಕೂತ್ಕೊಳ್ಳಕ್ಕಾಗಲ್ಲ. ಇಂಪಾಸಿಬಲ್. ಉಗ್ರೇನ್ ಬೂಟಾಟಿಕೆ ಹಮ್ಮನ್ನ ಮುರಿದು ಈ ಊರ್ ಹಿಡಿದಿರೋ ಮಾರಿನ ಬಿಡಿಸದೆ ಹೋದ್ರೆ ನನ್ನ ಹೆಸರು ವಿಶ್ವನೇ ಅಲ್ಲ, ನಾನ್ ಸಾವುಕಾರ ನಾಗಪ್ಪನವ್ರ ಮಗನೇ ಅಲ್ಲ. ನೀನೇ ಅಲ್ಲ ಹೇಳಿದ್ದು ನಾನ್ ನಿನ್ ಹೆಂಡತಿ ಅಂತ, ನಿನ್ ಮನೆ ಆಳೋಳು. ಹಾಗಾದ್ರೆ ದಯವಿಟ್ಟು ನನ್ ಮಾತು ಕೇಳು ಬಾವ. ಏನು? ನಿನ್ ದಮ್ಮಯ್ಯ ನಿನ್ ಕಾಲಿಡಿತೀನಿ ಬಾವ. ಆ ಉಗ್ರೇನ್ ಮನೆ ಮುಂದೆ ಮಾತ್ರ ನೀನ್ ದಯವಿಟ್ಟು ಹೋಗ್ಲೇ ಬಾರದು. ನನ್ನ ಅಡಿಗೆ ನೀನ್ ಅಲ್ಲಿ ಹೋಗ್ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಒಳ್ಳೇದಕ್ಕೋ ಕೆಟ್ಟದಕ್ಕೋ ಹಿರಿಯರು ಮಾಡ್ಕೊಂಡು ಕಟ್ನ ಅವ್ರಿಗೆ ತಿಳಿಸ್ದೆ ಮುರಿಬಾರ್ದು. ಮುತ್ತಣ್ಣರೇ, ಮಂಗಳಾರತಿ ಮಾಡೋದು ನಿಲ್ಸಿ. ವಿಶ್ವ, ಆಂಜನೇಯ ಸ್ವಾಮಿ ಮಹಾಮಂಗಳಾರತಿಗೆ ಯಾಕೆ ಅಡ್ಡಿ ಮಾಡ್ತೀಯಪ್ಪ? ವೀರಾಂಜನೇಯ ಸ್ವಾಮಿಗೆ ಮಂಗಳಾರತಿ ಮಾಡಬೇಕಾದವರು ವೀರರೇ ಹೊರತು ನಿಮ್ಮಂತ ಷಂಡ್ರಲ್ಲ. ನಾಳ್ಗೆ ಬಿಗಿದು ಮಾತನಾಡು ವಿಶ್ವ. ನಿನ್ ಕಣ್ಣಲ್ಲಿ ನಾವು ದೇವರ ದರ್ಶನ ಸೇರೋರು ಷಂಡ್ರ ಹಾಗಾದ್ರೆ ಮತ್ತಿನ್ನೇನು? ಒಬ್ಬ ಕೆಟ್ಟ ವಾಮಾಚಾರಿನ ನೆತ್ತಿ ಮೇಲೆ ಕೂರಿಸ್ಕೊಂಡು ದೇವರ ಉತ್ಸವನೇ ಅವನ ಮನೆ ಮುಂದೆ ಕೆಳಗಿಳಿಸೋ ನೀವು ಷಂಡ್ರಲ್ದ ಇನ್ನೇನು? ನಮ್ಮ ಗ್ರಾಮ ದೇವರು ವೀರಾಂಜನೇಯ ಸ್ವಾಮಿ ಹೇಳಿ ಹಾಕಿ ಬಳೋದಕ್ಕೆ ನಾನು ಬಿಡೋದಿಲ್ಲ. ಉಗ್ರೇಯ ಮಹಾಮಂತ್ರವಾದಿ ವಿಶ್ವ. ಹಾವು ಕಪ್ಪೆ ಹಿಡಿದ ಮುಂಡು ಅಂದ್ರೆ ಹಾವು ಕೋಪ, ಕೊಚ್ಚು ಅಂದ್ರೆ ಕಪ್ಪೆಗಳು. ಕಳ್ಳನ ಕೋಪಕ್ಕೆ ಹೆದರ್ಕೊಂಡು ನಮ್ಮ ಸಭ್ಯತೆ ಸಂಪ್ರದಾಯನೇ ಬಲಿ ಕೊಡ್ತೀರ? ಹಾಗಾದ್ರೆ ಏನಪ್ಪ ಮಾಡೋದು? ನೀವು ಸುತ್ತು ಹತ್ತೂರಿನ ಹಿರಿಯರು ಸೇರಿತಾನೆ ಆ ಉಗ್ರೇನ್ಗೆ ಮಹಾಮರ್ಯಾದೆ ಕೊಡ್ಬೇಕು ಅಂತ ಕಟ್ ಮಾಡ್ಕೊಂಡಿರೋದು. ಮತ್ತೆ ಪಂಚಾಯತಿ ಸೇರಿಸಿ ಅಲ್ಲಿ ನಾನು ಮಾತಾಡ್ತೀನಿ. ಆಯ್ತು ವಿಶ್ವ ಆಯ್ತು, ಇನ್ನಾದ್ರೂ ಮಹಾಮಂಗಳಾರತಿ ಆಗ್ಬೋದು ತಾನೆ. ನೀವು ಮಾಡಿದ್ರು ಸರಿಯಲ್ಲ ವಿಶ್ವ. ಅಲ್ವಯ್ಯ, ಊರಿನ ಜನ ಹೆದರ್ಕೊಂಡು ಬಾಳ್ತಿರೋ ಈ ಜಾಗದಲ್ಲಿ ನೀ ಒಬ್ಬ ನಾನು ಒಪ್ಪೋದಿಲ್ಲ ಅಂತಂದ್ರೆ ಹೇಗಪ್ಪ? ನಿನಗೆ ಇಷ್ಟ ಹೇಳದೆ ಇದ್ರೆ ನೀನ್ ಊರೊಳಗೆ ಹೋಗ್ಬಿಡಕಣೋ? ವಿಶ್ವ, ನಮಗಿರೋನು ನೀನೊಬ್ನೇ ಮಗ ಕಣೋ. ವಿಶ್ವ, ಈ ದಿವಸ ನಿನ್ನ ಹತ್ರ ಬಾಯಿ ಬಿಡ್ತಾ ಇದ್ದೀನಿ ಕೇಳು. ಆ ಉಗ್ರೇನ್ ಊರುಗಣ್ಣು ನಮ್ಮ ಮನೆ ಮೇಲೆ ಯಾಕೆ ಬೀಳಿಸ್ಕೋಬೇಕು ಅಂತಲೇ ಬೇರೆ ಮನೆ ಮಾಡಿದ್ದು, ಬೇರೆ ರಸ್ತೆನೂ ಮಾಡಿಸಿದ್ದು. ಅಪ್ಪ ಅಪ್ಪ, ಎಂಥ ಮೂಢನಂಬಿಕೆಪ್ಪ! ಇದನ್ನೆಲ್ಲ ತಪ್ಪು ಅಂತ ಸಾಧಿಸ್ತೇವೆ ಹೋದ್ರೆ ನಾವು ಓದಿದ್ದಕ್ಕೂ ಏನ್ ಸಾರ್ಥಕ?
ಇಂಥ ಕಪಟಿಗಳನ್ನ ನಿರ್ಮೂಲ ಮಾಡೋದೇ ವಿದ್ಯಾವಂತರ ಗುರಿ ಆಗ್ಬೇಕು. ಈ ಮಂತ್ರವಾದಿ ಮೋಡಿ ಮಾಯಾ ನನ್ ಮುಂದೆ ಏನೂ ನಡೆಯಲ್ಲ, ಅದೆಲ್ಲ ಹೆದರ್ಕೊಳ್ಳೋರ್ಗ್ ಮಾತ್ರ. ಏನೋಪ್ಪ ನನಗಂತೂ ತುಂಬಾ ಹೆದರಿಕೆ ಆಗ್ತಾ ಇದೆ ಕಣೋ. ಅಮ್ಮ ನೀನ್ ಯಾಕೆ ಹೆದರ್ಕೋತೀಯ, ನನ್ಗೇನೂ ಆಗಲ್ಲ, ಹೆದರ್ಬೇಡ. ನಾಳೆ ಆ ಪಂಚಾಯತಿ ಸೇರ್ಲಿ, ಈ ಮೋಡಿ ಮಂತ್ರದ ಸುಳ್ಳನ್ನೆಲ್ಲ ಹೊರಗಾಕಿ ಆ ಉಗ್ರಯ್ಯ ಬಾಲ ಮುದುರ್ಕೊಂಡು ಈ ಊರೇ ಬಿಟ್ಟು ಹೋಗ್ಬೇಕು, ಹಾಗ್ ಮಾಡ್ತೀನಿ ನೋಡ್ತಾ ಇರಿ. ಅಂತೂ ಈ ವಿಶ್ವ ಅದೇನ್ ಮಾಡ್ತಾನೋ ಏನೋ. ಆ ಬೆಂಕಿ ಹತ್ರ ಸಸ್ರ ಹಾಡಕೊಂಡವನೇ, ಅವ್ರ ಮೇಲೆ ಎಗ್ರ ಹಾಡಿದ್ರೆ ಉಗ್ರಯ್ಯನವರು ಉಗ್ರವಾಗಿ ಏನ್ ಮಾಡ್ತಾರೋ ಏನೋ. ಬುದ್ಧಿ ಉಗ್ರಯ್ಯನವ್ರ ಕಾಯ್ದ ಕಳ್ಸವ್ರೆ ಇಲ್ಲಿ ಕೊಡೋದನ್ನ. ಹತ್ತೂರಿನ ಜನ ಸೇರಿರೋ ಪಂಚಾಯತಿ ಅವಗಾಹನೆಗೆ, ಯಾವನೋ ಠಿಸ್ ಪುಸ್ ಅಂತ ಇಂಗ್ಲಿಷ್ ಕಲ್ತ್ಕೊಂಡ್ಬಂದಿರೋನ್ ಮಾತು ಕೇಳಿ ಸೇರಿರೋ ಪಂಚಾಯತಿಗೆ ನನ್ನ ಮೆಟ್ಟಿನ ಬಾರೊಂದು ಬೆಲೆ ಇಲ್ಲ. ನಿಮ್ಮ ಪಂಚಾಯತಿಯಲ್ಲಿ ನನ್ನ ಗೌರವಕ್ಕೆ ಮುಕ್ಕಾಗುವ ಯಾವುದೇ ಮಾತು ಬಂದರೂ ನಾನು ಉತ್ತರ ಕೊಡುವುದಿಲ್ಲ, ನನ್ನ ಚೌಡಿ ಚಡಿ ಉತ್ತರ ಕೊಡುತ್ತೆ. ಇತಿ ಮಹಾಮಂತ್ರವಾದಿ ಉಗ್ರಯ್ಯ. ಇಂಥ ಗೊಡ್ಡು ಬೆದರಿಕೆಗೆ ನಾವೆಲ್ಲ ಹೆದರ್ಬೇಕಾಗಿಲ್ಲ, ಇದೊಂದೇ ಕಾಗದ ಸಾಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮೋಡಿ ಹಾಕೋ ಕೈಗೆ ಬೇರೆ ಹಾಕಿ ಹೇಳ್ಕೊಂಡು ಹೋಗ್ತಾರೆ. ಹಂಗೆ ಅಂತ್ಯ. ಶಕ್ತಿ ಏನು ಪವಾಡ ಏನು ಏನಪ್ಪ ಇದು ಕೇಳಿ. ಇಂಥ ಕಾಗದ ಸುಡೋ ವಿದ್ಯಾರೆ ನೀವೆಲ್ಲ ಮಂತ್ರ ಮಾಡಿ ಅಂತ ತಿಳ್ಕೊಂಡು ಹೆದರ್ಕೋತಿರೋದು. ಇದರಲ್ಲಿ ಯಾವ ಮಂತ್ರನೂ ಇಲ್ಲ ಮಾಡಿನೂ ಇಲ್ಲ. ಇದರಲ್ಲಿರೋ ಗುಟ್ಟ ನಿಮ್ಗೆ ಹೇಳ, ಒಂಥರ ದ್ರಾವಕ ಇದೆ, ಆ ದ್ರಾವಕನ ಕಾಗದ ಕಚ್ಚಿ ಕವರ್ನಲ್ಲಿ ಕಲ್ಸಿದ್ದ ಉಗ್ರಯ್ಯ. ಆ ಕಾಗದನ ಕವರ್ ಇಂದ ತೆಗೆದು ಗಾಳಿ ಹಿಡಿದ ಕೂಡಲೆ ಅದ್ ಹತ್ಕೊಂಡು ಉರ್ದಾಯ್ತಷ್ಟೇ. ಉಗ್ರಯ್ಯನ ಶಕ್ತಿ ಬಹಳ ದೊಡ್ಡದು ವಿಶ್ವ, ಅವನನ್ನ ಎದುರು ಹಾಕೊಂಡು ನಾವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅವ್ರು ಹೇಳ್ದ ಕೇಳಲಿಲ್ಲ, ನನ್ ಸೊಸೆಗೆ ದೆವ್ವ ಮೆಟ್ಕೊಂಡ್ಬಿಡ್ತು. ಅವ್ರಿಗೆ ತಪ್ಪನ್ ಕೇಕ್ ಕೊಡ್ಲಿಲ್ಲ, ನನ್ ಮಗನ್ಗೆ ಪೆರಗ್ ಬಂದು ಸತ್ತೋದ್ನಪ್ಪ. ನನ್ನ ಹೆಂಡತಿಗೆ ಹಾವು ಕಚ್ಚಿ ಸತ್ತೋಗ್ಬಿಟ್ಲಪ್ಪ. ಬೇಡಪ್ಪ ಬೇಡ, ಅವನ್ ಸಾಹಸವೇ ಬೇಡ. ಅದೆಲ್ಲ ಉಗ್ರಯ್ಯನ ಶಕ್ತಿಯಲ್ಲಿ ಆಯ್ತು ಅಂತ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ. ನಿಮ್ಗೆಲ್ಲ ದೇವರಲ್ಲಿ ನನ್ ಕೈ ದೇತಾರೆ, ನನ್ ಮಾತಿಗೆ ಉತ್ತರ ಕೊಡಿ. ದೇವ್ರಿಗೂ ಮೀರಿದ ಮರ್ಯಾದೆ ಗೌರವನ ಒಬ್ಬ ಸುಳ್ಳು ಮಂತ್ರವಾದಿಗೆ ಯಾಕ್ ಕೊಡ್ತೀರ? ಇದಕ್ಕೆ ಏನ್ ಮಾಡ್ಬೇಕು ಪಟೇಲ್ರೆ? ಹಿರಿಯವರು ನಾಗಪ್ಪನವರು ಇದಾರೆ, ಅವ್ರು ಹೇಗೆ ಹೇಳ್ತಾರ ಕೇಳೋಣ. ಈ ವಿಷಯದಲ್ಲಿ ನಾ ಹೇಳೋದಿಷ್ಟೇ, ಉಕ್ರೈನ್ಗೆ ಮರ್ಯಾದೆ ಕೊಡೋದು ಬಿಡೋದು ಆಯಾ ವ್ಯಕ್ತಿ ಇಷ್ಟಕ್ಕೆ ಬಿಟ್ಬಿಡಿ. ಹೆದ್ರಕೊಂಡು ಓಡಾಡೋರು ತಮ್ ತಮ್ಮ ಮೆಟ್ನ ಅವನ ಮನೆ ಮುಂದೆ ತಲೆಯಲ್ಲಿ ಹುಟ್ಕೊಂಡು ಓಡಾಡ್ಲಿ, ಧೈರ್ಯವಾಗಿದ್ದವ್ರು ಕಾಲಲ್ಲಿ ಮೆಟ್ಕೊಂಡು ಓಡಾಡ್. ಅದಕ್ಕೂ ಪಂಚಾಯತ್ಗೂ ಯಾವ ಸಂಬಂಧನೂ ಇಲ್ಲ. ಈ ಸಲ ವೀರಾಂಜನೇಯ ಸ್ವಾಮಿ ಉತ್ಸವ ಅವನ ಮನೆ ಮುಂದೆ ಇಳಿಸ್ಕೊಡ್ದು. ಬೆರೆಸ್ಕೊಂಡೇ ಹೋಗೋಣ, ರಕ್ಷಣೆಗೆ ಪೊಲೀಸ್ನವರನ್ನು ತಾಲೂಕಿನಿಂದ ಕರೆಸೋಣ. ವೀರಾಂಜನೇಯನಿಗೆ ವೀರಾಂಜನೇಯ ಸ್ವಾಮಿಗೆ ವೀರಾಂಜನೇಯ ಸ್ವಾಮಿಗೆ ವೀರಾಂಜನೇಯ ಸ್ವಾಮಿಗೆ. ಹೇಳಲಿಲ್ಲ, ಊರ್ನವರೆಲ್ಲ ಒಂದಾದ ತಕ್ಷಣ ಉಗ್ರಯ್ಯ ಹೆದರಿ ಓಡಿ ಹೋದ. ಅವನು ಮೋಡಿ ಮಂತ್ರ ಎಲ್ಲ ಕರಗಿ ನೀರಾಗೋಯ್ತು ಅಂತ ಕಾಣತ್ತೆ. ಮಂದ ಶುರು ಮಾಡು. ಜೈ ಶ್ರೀ ಕೃಷ್ಣ.
ಭಾರತಿ ನಮ್ಮನ್ನು ಕೈ ಬಿಟ್ಬಿಟ್ಟಲ್ಲಪ್ಪ, ಕೈ ಬಿಟ್ಬಿಟ್ಟ. ವಿಶ್ವ ನೀನ್ ಕೇಳಲೇ ಇಲ್ಲ, ಅದಕ್ಕೆ ಈಗೆಲ್ಲ ಆಗಿದ್ದು. ಬಾವಾ, ಆ ಸ್ಮಶಾನದಲ್ಲಿರೋ ದೆವ್ವ ಪಿಶಾಚಿ ಎಲ್ಲ ಆ ಉಗ್ರೇನ್ ಮಾತೆ ಕೇಳುತ್ತಂತೆ, ಗೊತ್ತಾ? ಗೊತ್ತು ಗೊತ್ತು. ನಿನ್ನೆ ರಾತ್ರಿ ಕಲ್ಲಿನ ಮಳೆ ಕರೆದಿದ್ದು, ಆ ಬಿರುಗಾಳಿ ಬೀಸಿದ್ದು ನಿನ್ನ ಪಿಶಾಚಿ ದೆವ್ಗಳೇ. ಹಾ ಹೌದು, ಮತ್ತೇನು ತಿಳ್ಕೊಂಡೆ? ನೀವೆಲ್ಲ ಮೂರ್ಖರು ಅಂತ ನೋಡು. ಇದೆಲ್ಲ ಯಾವ ಪಿಶಾಚಿ ದೆವ್ಗಳ ಕೆಲಸನೂ ಅಲ್ಲ, ಯಾರೋ ಉಗ್ರೇನ್ ಕಡೆಯವ್ರು ಮರೆಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆದಿದ್ದಾರೆ ಅಷ್ಟೇ. ನಿನಗೆ ಇನ್ನೂ ಬುದ್ಧಿ ಬರ್ಲಿಲ್ವಲ್ಲ. ನೋಡ್ ಬಾವಾ, ನಾನ್ ಹೇಳ್ ನೀ ಸ್ವಲ್ಪ ಸುಮ್ಮನಿರ್ತೀಯ? ಬಂದ್ರೆ ಮಾತ್ರ ಊರ್ನಲ್ಲಿರೋರೆಲ್ಲ ಸೇರ್ಕೊಟ್ಟಿರೋ ಕಂಪ್ಲೇಂಟ್ ನಲ್ಲಿ ಸತ್ಯಾಂಶನೇ ಇಲ್ಲ. ಆ ಘಟನೆ ನಡೆದ ದಿವಸ ಉಗ್ರಯ್ಯನವರು ಹಳ್ಳಿಲೇ ಇರಲಿಲ್ಲ, ಡಿಎಸ್ಪಿ ಮಗಳಿಗೆ ದೆವ್ವ ಬಿಡಿಸ್ತಾ ನಗರದಲ್ಲೇ ಇದ್ರು. ನ್ಯಾಯವಾಗಿ ಉಗ್ರಯ್ಯನವರು ನಿಮ್ಗಳ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ಬೋದಾಗಿತ್ತು. ಆದ್ರೆ ಅವರು ದೊಡ್ಡ ಮನುಷ್ಯರು, ದೈವ ಭಕ್ತರು, ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾನೇ ಕ್ಷಮಿಸಬೇಕು ಅಂದ್ರು. ನಾವು ತಪ್ಪಾಡಿದ್ರು, ಅವ್ರು ದೊಡ್ಡ ಮಾತನೇ ಆಡಿದ್ರು. ಇನ್ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ರೆ ಕಷ್ಟ ಗುರಿ ಆಗ್ತೀರಿ. ಬರ್ತೀನಿ ನಾಗಪ್ಪನವ್ರೆ. ನಾಗಪ್ಪಯ್ಯ, ನಿನ್ನ ಮಗಳ ಮಾತಿನಲ್ಲಿ ಗುರಿ ಹಾಳಾಗೋಯ್ತಲ್ರಿ. ಉಗ್ರಲ್ಲಿ ಎದುರಾಕೊಂಡು ಯಾರು ಬಾಳಕ್ಕಾಗಲ್ರಿ? ನಾವ್ ಉಗ್ರ ಹೇಳದಂಗೆ ಕೇಳೋದು. ಎಲ್ರಂತೀವಿ ಬಾಳ್ಬೇಕಾದ್ರೆ ನಿಮ್ಮ ಮಗನಿಗೆ ಮೊದಲು ಇಲ್ಲ, ಆಸ್ತಿ ಮಾಡಿ ಕುಂಪಟ್ಟು ಸೇರ್ಕೊಳ್ಳಿ ಅಷ್ಟೇ. ನಡೀರಿ ಬರೋಣ. ಹೇಳಿ ಬುದ್ಧಿ, ಪೋಸ್ಟ್ ಮನಿ ಕಾಗದ ಕೊಟ್ಟವ್ರೆ. ವಿಶ್ವ, ವಿಶ್ವ, ನಿನಗೆ ಅಸಿಸ್ಟೆಂಟ್ ಕಮಿಷನರ್ ಕೆಲಸಕ್ಕೆ ಆರ್ಡರ್ ಬಂದಿದ್ದ, ಹಾಸನ ಡಿಸ್ಟ್ರಿಕ್ಟ್ ಹಾಕಿದ್ದಾರೆ. ವಿಶ್ವ, ಎಂತ ಸಂತೋಷ ಸುದ್ದಿ ಬಂದಿದ್ಯೋ? ಆ ದೇವರೇ ಒಳ್ಳೇದು ಮಾಡ್ದ. ಹುಟ್ಟಿದ ಊರು ಅಂತ ಇಷ್ಟಿದ್ದಿನ ಒದ್ದಾಡಿದ್ದಾಯ್ತು, ಇನ್ಮೇಲೆ ಈ ಊರಿನ ತಂಟೆ ಬೇಡ. ವಿಶ್ವ, ಮೊದ್ಲು ಹೋಗಿ ಡ್ಯೂಟಿ ಜಾಯ್ನ್ ಆಗು, ಆಮೇಲೆ ಪುಷ್ಪನ್ ಜೊತೆ ನಿನ್ ಮದುವೆ ಶಾಸ್ತ್ರ ಮುಗಿಸಿ ನಾನು ನಿಮ್ಮ ಅಮ್ಮ ನೀ ಇರೋ ಕಡೆಗೆ ಬಂದ್ಬಿಡ್ತೀವಿ. ಇನ್ನು ಈ ಊರಿನ ಸಾವಸ ಸಾಕು. ಹೌದು ಅಂದ್ರೆ ನನ್ ಮನ್ಸಲ್ಲಿ ಇದ್ದಿದ್ದನ್ನ ನೀನೇ ಹೇಳಿದ್ರಿ. ನನ್ನ ಕ್ಷಮಿಸಿ ಮಂತ್ರವಾದಿ ಬುಡ ಶೋಧಿಸಿ ಅವನು ಈ ಊರ್ ಬಿಡೋ ಹಾಗೆ ಮಾಡೋವರೆಗೂ ನನಗೆ ಯಾವ ಕೆಲ್ಸನೂ ಬೇಡ, ಯಾವ ಸಂಬಂಧನೂ ಬೇಡ. ರೇ ಶಾನ್ ಭೋಗ್ರೆ, ಪಟೇಲ್ರೆ ಬನ್ನಿ. ನೀವೇ ನೋಡ್ತಿದ್ರಲ್ಲ ಏನಾಯ್ತು ನಾನು ಹೀಗೆ ಹೋಗಿದ್ದಕ್ಕೆ. ಹ
ನಾಗಪ್ಪನ ಮಕ್ಕಳು ಈ ಮಾಟಕಾರನ ಕಾಲಕ್ಕೆ ಬೀಳದ ಹೇಳಿ ಹೇಳಿ ಕಳಿಸಿದ್ರೆ ನಾನೇ ನಿಮ್ ಹೊಸಲ್ ತಾವಕ್ಕೆ ಉಳ್ಳಿ ಸೇವೆ ಮಾಡ್ಕೊಂಡ್ ಬರ್ತಿದ್ನಲ್ಲ. ನೀನೇನ ಅಗ್ಗಾರಡಿಗರ ಉಗ್ರಯ್ಯ? ಹೌದು ದ್ಯಾವುದು, ನಾನೇ ಉಗ್ರಯ್ಯ ಚೌಡಿ ಗಂಡು. ಚೌಡಿ ಹೆಸರಲ್ಲಿ ಮಾಡಬಾರ್ದನ್ನ ಮಾಡ್ತಿರೋ ರೌಡಿ, ಇನ್ನಿನ್ ಕೈ ಪೇಡಿ ಬೀಳೋದಿನ ದೂರ ಉಳಿದಿಲ್ಲ. ರಕ್ತದ ತೋಡ ಹಾಕಿರೋ ಈ ಕೈಗೆ ಪೇಡಿ ತೋರ್ಸೋ ಗಂಡು ಯಾರು ಹುಟ್ಟಿಲ್ಲ. ಜಂಬ ಕೊಚ್ಕೋಬಿಡುವ ಮಗನೇ, ನಿನ್ ಗಂಡಸ್ತನದು ಹುಟ್ಟಡಕ್ಸಕ್ಕೆ ನಾನು ಕಂಕಣ ತೊಟ್ಟಿದ್ದೀನಿ. ಮಾತಾಚಾಯ್ತು, ನೀನ್ ಮಾಡಿರೋ ನೀಚ ಕೆಲಸಗಳಿಂದ ನಿನ್ನ ಪಾಪದ ಬಟ್ಲು ತುಂಬಿದೆ, ಅದಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ? ಊರ್ನ ಮುಖ್ಯಸ್ಥರು ನಡೆದದ್ದನ್ನೆಲ್ಲ ನೋಡಿದ್ರಿ, ನನಗಾದ ಅವಮಾನ, ನನ್ನ ಚೌಡಿಗಾದ ಅವಮಾನ, ಅದಕ್ಕೆ ಈ ಐದನಿಗೆ ಒಂದೇ ಶಿಕ್ಷೆ. ನಿನ್ನ ನಾಲ್ಗೆ ಇತ್ತ ತತ್ತ ಇದ ತಗೋ ನನ್ನ ಚೌಡವ್ವ. ಇದ್ಯಾ ಕಳ್ಸ ಅಮ್ಮನಾಗೆ ನಾಲ್ಗೆ ಉಚಾಯಿಸ್ಬಿಟ್ಟ, ಅದಕ್ಕೆ ಅವನ್ ನಾಲ್ಗೆ ಕಿತ್ತು ನನ್ನ ಚೌಡಿ ಕಿಬ್ಬ ಕೆಲಸ. ಅದು ಬೇಕಾದ್ರೆ ಸರಿ ರಾತ್ರಿ ಸಂವಿಧಾನಕ್ಕೆ ಬಂದು ತಪ್ಪು ಕಾಣಿಕೆ ಕೊಟ್ಟು ಮಳ್ಳಿ ಪಡೆದು ಹುಸಾರು ಉಗ್ರ ಇನ್ನು ಕೆಂಡುಗಣ್ಣು ನಿನ್ನ ಹಿತಪ್ಪರಾನೇ ಸುತ್ತು ಕೇಳು ಮಾಡಕ್ ಮುಂಚೆ ಎಚ್ಚೆತ್ಕೊ ಮಗ, ನಿನ್ನ ಮಗನಿಗೆ ಪಾಠ ಕಲಿಸು.
ಮಡ ಮಡ ಮರುಗನಾದ ವಿನೋದಿನಿ ಧಿಮಿ 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 ಕೀಟನಾಶ್ಯ ತರಂಗಿಣಿ ಜನ ಜನ ಕಂಕಣ ನಿಕ್ಷಣ ಘೋಷಿಣಿ ಅಂಬ ಕದಂಬ ಬನ ಪ್ರಿಯ ಮೋಹಿನಿ ಜಯ ಜಯ ಜಗದಂಬೆ ಜಯ ಜಯ ಜಗದಂಬೆ ಶುಭಕರಿ ಶಂಕರಿ ರುದ್ರ ಭಯಂಕರಿ ಭದ್ರ ಮಹೇಶ್ವರಿ ಹೇ ಚೌಡಿ ಶಾಕಿನಿ ಠಾಕಿನಿ ಕಾಳಿ ಕಪಾಲಿನಿ ದುರ್ಗಿ ಚಂಡಿ ಚಾಮುಂಡಿ ದಾನವ ಮರ್ದಿನಿ ಕ್ರೂರ ಕಪರ್ದಿನಿ ಭೈರವಿ ಭಾರ್ಗವಿ ಹೆಮ್ಮಾರಿ ವರದನ್ ಕೀರವ ವಾಹನಗೇ ವಿಷಕಂಠ ಕುಟುಂಬಿನಿ ಶ್ರೀ ಗೌರಿ ಜಯ ಜಯ ಜಗದಂಬೆ ಜಯ ಜಯ ಜಗದಂಬೆ ಅಗ್ರಜಾತೆ ಉಗ್ರಮಾತೆ ನಿಗ್ರಹಾಧಿದೇವತೆ ರುದ್ರರಾಣಿ ಭದ್ರಪಾಣಿ ಅಗ್ರಿಜಾಪರಾಜಿತೆ ಅನಂಗ ಭಂಗ ನಂಗನೆ ಅಭಂಗ ತುಂಗ ಮಂಗಳೆ ಅನಂತ ಶಕ್ತಿ ಸಂಚಿತ ಪ್ರಶಾಂತ ಭೃಂಗ ಕುಂಡಳೆ ಜಯ ಜಯ ಜಗದಂಬೆ ಜಯ ಜಯ ಜಗದಂಬೆ ಅಷ್ಟನೇತ್ರ ಭೀಭಕ್ತ ಗಾತ್ರಿ ನಾನಿನ್ನ ಭಕ್ತ ತಾಯೇ ಭೂಲೋಕವೆಲ್ಲ ನೀನಿಲ್ಲದಿಲ್ಲ ನೀನೆಲ್ಲ ಬಲ್ಲ ಮಾಯೇ ಜಗದಾದಿ ಮಾತೆ ಧವಳಾದ್ರಿ ಜಾತೆ ದಯ ತೋರು ಭದ್ರ ಕಾಡಿ ಈ ಮೊರೆಯ ಕೇಳಿ ಅವತಾರ ತಾಳಿ ಮೈದೋರು ಮೌನ ಸೀಳಿ ಮೈದೋರು ಮೌನ ಸೀಳಿ ಓಂ ಹ್ರಾಂ ಹ್ರೀಂ ಹ್ರೂಂ ಫಟ್ ಸ್ವಾಹಾ ಆದಿಪರಾಶಕ್ತಿ ಆವಾಹಯಾಮಿ ಆದಿಪರಾಶಕ್ತಿ ಆವಾಹಯಾಮಿ ನಾಗಪ್ಪಯ್ಯನವರು ನನ್ನಟ್ಟಿ ಮುಂದೆ ಕೆರಾನ ಕೈನಲ್ಲಿ ಇಟ್ಕೊಂಡು ಓಡಾಡಬೇಕಾಗ್ತದೆ ಅಂತ ಈ ಬೀದಿನೇ ಬಿಟ್ಬಿಟ್ಟು ತ್ವಾಟದಾಗೆ ಮನೆ ಮಾಡ್ಕೊಂಡಿರೋ ಜಮೀನ್ದಾರ್ ನಾಗಪ್ಪಯ್ಯನವರು ದಯಮಾಡಿಸ್ಬೇಕು. ಚಂಬದ ಕೋಳಿ ಕತ್ತು ಯಾವತ್ತಿದ್ರು ಚೂರಿಗೆ ಮೀಸಲು ನಾಗಪ್ಪಯ್ಯ, ತಪ್ಪು ಕಾಣಿಕೆ ತಗೊಂಬಂದಿದ್ಯಾ? ತಂದಿದ್ದೀನಿ. ನನ್ನ ಮಗ ಮಾಡಿದ ತಪ್ಪನ್ನ ಹೋಟೆಲ್ ಹಾಕೊಂಡು ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಅಸ್ತು ನಾಗಪ್ಪಯ್ಯ, ವಸಲ್ತಾವ ಕೆರ ಮಡಗಿದ್ದೀನಿ, ತಕಂಬ. ನಿನ್ ಮಗನ್ ನಾಲ್ಗೆ ಬೇಕು ಅನ್ನೋಂಗಿದ್ರೆ ತಕಂಬ. ಎಡಗಾಲನ್ ಕೆರ ತತ್ತ
ಇದನ್ನ ಜೇನುತುಪ್ಪದಾಗ ಕಲಸಿ ನನ್ನ ಧ್ಯಾನ ಮಾಡ್ತಾ ನಿನ್ನ ಮಗನ ಬಾಯಿಗೆ ಹಾಕು, ನಾಲ್ಗೆ ಬರ್ತದೆ. ತಕೋ ಹೋಗು ಮಗ, ಹೋಗು. ಆ ತಾಯಿ ದಯೆ ನಿನ್ನ ಮ್ಯಾಗ ಯಾವಾಗ್ಲೂ ಇರ್ತೈತಿ. ಸದ್ಯ ಪಿಶಾಚಿಗೂ ಕರುಣೆ ಬಂತಪ್ಪ. ಪುಷ್ಪ ಹೋಗಿದ್ದೇನು ತಪ್ಪ ತಗೊಂಬಮ್ಮ. ಸತ್ಯ ಬಾವ ಸ್ವಾಭಿಮಾನ ಸ್ವಾಭಿಮಾನ ಅಂತ ಮನೆಯಲ್ಲೇ ಕೂತ್ಕೊಳ್ಳದೆ ಆ ಉಗ್ರಯನ ಮನೆಯವರೆಗೆ ಬಂದು ಅವನು ಮಂತ್ರಿಸಿ ಕೊಟ್ಟದನ್ನು ತಂದು ಕೊಟ್ರಲ್ಲ, ಆದ್ರಿಂದ ನಮ್ಮ ವಿಶ್ವನಿಗೆ ನಾಲಿಗೆ ಬಂದ್ರೆ ಅಷ್ಟೇ ಸಾಕು. ವಿಶ್ವ ಏನ್ ಯೋಚಿಸ್ತಾ ಇದ್ದೀಯಪ್ಪ? ದೇವರೆಲ್ಲ ಕಾಪಾಡ್ತಾನೆ. ನುಡುಪಿಡ ವಿಶ್ವ, ಎಲ್ಲ ಸರಿ ಹೋಗುತ್ತೆ. ನಿನಗೆ ಆ ಉಗ್ರೇನ ಒತ್ತೋರಿಸ್ಬೇಕು ಅಂತ ಚಾತಾನೆ? ಹಾಗಾದ್ರೆ ನಾನು ಹೇಳಿದಾಗ ಒಂದು ಕೆಲಸ ಮಾಡ್ತೀಯ? ಕೇರಳದಲ್ಲಿ ನಮ್ಮೂರಿ ಅಂತ ಒಬ್ರು ಪರಿಚಯಿಸ್ತಿದ್ದಾರೆ. ಅವರು ಮೋಡಿ ವಿದ್ಯೆಯಲ್ಲಿ ತುಂಬಾ ಪ್ರವೀಣರು. ನಾನು ಕಾಗದ ಬರ್ಕೊಡ್ತೀನಿ, ನೀನು ಅವ್ರನ್ನ ಹೋಗಿ ನೋಡು, ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಈ ಆಂಜನೇಯನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ. ತುಂಬಾ ಅನ್ಯಾಯಾಗಿದೆ ನಿಮಗೆ, ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ಮುತ್ತಣ್ಣ ನಾನು ಬಾಲ್ಯ ಸ್ನೇಹಿತರು, ಅವರೇ ನಿಮ್ಮನ್ನು ಕಳಿಸಿರು ಅಂದ್ಮೇಲೆ ನನ್ನ ಕೈಲ ಸಹಾಯ ಮಾಡ್ತೀನಿ. ನೀವೀಗ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಬೆಳಿಗ್ಗೆ ಹೇಳ್ತೀನಿ. ನೋಡಿ ಇವ್ರೆ, ಏನಪ್ಪ ರಾತ್ರಿ ಎಲ್ಲ ನಿದ್ದೆ ಬರಲಿವೆ? ನಿನ್ ನೆರೆಯಲ್ಲಿ ಉರಿತಾ ಇರೋ ಜ್ವಾಲೆ ಆರುವರೆಗೂ ನಿನ್ನ ನಿದ್ರೆ ಎಲ್ಲಪ್ಪ ಬರುತ್ತೆ. ನಡಿ ನಡಿ, ಕೈಕಾಲು ಮುಖ ತೊಳ್ಕೋ, ಹೋಗೋಣ.
ಕಾಲುದಾರಿಯಲ್ಲಿ ನೆಟ್ಟಗೆ ಹೋದರೆ ಎಡಕ್ಕೆ ಒಂದು ದೊಡ್ಡ ಈಜಲವನ ಇದೆ. ಅಲ್ಲೇ ಸ್ವಲ್ಪ ಹೊತ್ತು ಮರೆಯಾಗಿ ಕಾದಿರು. ಅರುಣೋದಯ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ನೋಡೋದಕ್ಕೆ ಹುಚ್ಚಿನ ಕಂಡ್ರು, ಅಸಾಮಾನ್ಯ ವ್ಯಕ್ತಿ. ಬಡಬಲನ ಆಂಜನೇಯನ ಉಪಾಸಕರು. ಬೆಳ್ಳಿ ಚಿಕ್ಕಿ ಸುಬ್ರಹ್ಮಣಿ ಅಂತ ಅವರ ಹೆಸರು. ಯಾರು ಯಾವುದೇ ಭಾಷೆಯಲ್ಲೇ ಮಾತಾಡಲಿ, ಅವರು ಅದೇ ಭಾಷೆಯಲ್ಲೇ ಮಾತಾಡುವಂತ ಸಾಮರ್ಥ್ಯಶಾಲಿ. ಎದುರಿಗೆ ಯಾರೇ ಕಾಣಲಿ, ಅವರ ಭೂತ ಭವಿಷ್ಯಗಳನ್ನೆಲ್ಲ ಲೀಲಾಜಾಲವಾಗಿ ಅರಿಯಬಲ್ಲ ಮಹಾ ಜ್ಞಾನಿಯವರು. ನೀವು ಅಲ್ಲೇ ಕಾದಿದ್ದು ಅವರ ಅನುಗ್ರಹ ಸಂಪಾದಿಸಿಕೊಂಡ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ. ಹೆದರಬೇಡಿ, ನಂಬಿಕೆ ಇಟ್ಟು ಪ್ರಯತ್ನಿಸಿ. ಆ ಗುರುವಾಯೂರಪ್ಪ ನಿಮ್ಗೆ ಒಳ್ಳೇದು ಮಾಡಿ. ಹೋಗ್ಬೇಕು. ಮತ್ತಿಲ್ ಬರೋ ಗಂಟ ಹಿಂಗೆ ಬಿದ್ದಿರು ಎಣದಂಗೆ ನೋಡ್ತೀನಿ. ಬರೇ ನೀರಾಂಜರಿ
ಸಾರಿ ಅಣ್ಣ. ನನ್ನ ಸೊಸೆ ಬುದ್ಧಿ. ಪುಣ್ಯವಂತನು ನಮ್ಮ ಕಣ್ಣು ತುಂಬಿದ್ನು. ಬಂಟ ಮಲ್ಲ ದೇವರಪ್ಪ ಆಯ್ತು. ಈ ರಾತ್ರಿ ನಿಮ್ಮ ಸೊಸೆ ಗುರುಗಳ ಸೇವೆಗೆ ಸನ್ನಿಧಾನ ಬರಬೇಕು ಅಪ್ಪಾಜಿ. ಆಯ್ತು ಪುಟ್ಟ, ಈ ಪ್ರಪಂಚದಲ್ಲಿ ಬದುಕಿರ್ಬೇಕು ಅನ್ನೋ ಆಸೆ ಕಟ್ಕೊಂಡ್ಬಿಟ್ರು. ನಮಗಿಂತ ಬಲವಂತರು ಕೇಳಿದ್ದನ್ನ ಕೊಟ್ಬಿಡ್ಬೇಕಪ್ಪ ಪುಟ್ಟ, ಕೊಟ್ಬಿಡಿ. ಮಾವಯ್ಯ ನನ್ನ ವಂಶ ಉದ್ಧಾರ ಮಾಡೋಕ್ ಬಂದು ಬೆಳ್ಕೊತಾ ಇದ್ದೀನಿ. ಒಂದು ಚೇಳು ಕೊಡಿತು ಅಂತಿದ್ರಿ, ನನ್ನ ಮನೆ ಕತ್ತಲ್ ಮಾಡಬೇಡ ತಾಯಿ, ಕತ್ತಲ್ ಮಾಡಬೇಡ. ಅವನೇ ಅಂತವನು, ಅವನೇ ಈಗ ನಮ್ದು ಯಾರು. ಅವನು ಕೊಟ್ರೆ ವರ, ಇಟ್ರೆ ಶಾಪ. ಒಳ್ಳೇದೋ ಕೆಟ್ಟದೋ ಹೋಗು ತಾಯಿ. ಕಾಪಾಡ್ಬೇಕು ಬುದ್ಧಿ. ಈ ಊರಿನ ಜನ ನನ್ನ ಮಾತು ಕೇಳವರ್ಗೂ ಯಾರಿಗೂ ಕೇಳಿಲ್ಲ. ಪಲ್ಲಂಗ ಸಿದ್ಧವಾಗೈತೆ, ನಡಿ ಹೋಗವ.
ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹೇಳು ಜೀವ ಹೇಳು ಬಾ ನಿಂದೆ ನಮ್ಮೂರ್ನೆಲ್ಲ ಉಗ್ರ ಮಾಡ್ತಿರೋ ಅನ್ಯಾಯ ಅಷ್ಟಿಷ್ಟಲ್ಲ ಗುರುಗಳು ಊರ್ ಮುಂದಿರೋ ಆಂಜನೇಯ ಸ್ವಾಮಿಗಿಂತ ಅವನಿಗೆ ಹೆಚ್ಚಿನ ಮರ್ಯಾದೆ ಹೆಚ್ಚಿನ ಗೌರವ ಜೀವ ಆ ಉಗ್ರ ಸಾಮಾನ್ಯನೋದಲ್ಲ ಮೋಡಿ ವಿದ್ಯೆನೇ ಸಾಧಿಸಿರೋ ಮಹಾಪ್ರಚಂಡ ಅವನ್ನ ಬಗ್ಗು ಬಡಿಬೇಕಾದ್ರೆ ಮಹಾಪ್ರಭು ಮುಖ್ಯ ಪ್ರಾಣ ವೀರಾಂಜನೇಯ ಒಬ್ಬನಿಂದಲೇ ಸಾಧ್ಯ ಹೇಳು ಜೀವ ನೀನು ಸಾಧನೆ ಮಾಡಿ ಆ ಮಹಾಪ್ರಭುನ ಒಲಿಸ್ಕೋಬಲ್ಯ ಗುರುಗಳೇ ತಮ್ಮ ಕರುಣೆ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೆ ಯಾವುದು ಅಸಾಧ್ಯವಲ್ಲ ಎಲ್ಲಕ್ಕಿಂತ ಮುಖ್ಯ ನಿನ್ನ ಗ್ವಾರಂದ ಗಟ್ಟಿಯಾಗಿರ್ಬೇಕು ಅದು ಬೆಂಕಿ ಚೆಂಡಾಗಿದೆ ಗುರುಗಳೇ ಸಾಲು ಮಗ ಅದು ವಜ್ರದ ಉಂಡಿ ಆಗಬೇಕು ಮಾಣಿಕ್ಯ ಚಂದಿರನೇ ಮಣಿ ಮುರುಗನು ನೀನೇ ಎಲ್ಲವೂ ನೀನೇ ಎಲ್ಲವೂ ನೀನೇ ಏಟೂ ನೀನೇ ಎದುರೇಟೂ ನೀನೇ ಕಾಟಿ ಮುದುಕ ನೀನು ಸಾಟಿ ನಿನ್ನದು ನಾನು ನೀನಾಡಿಸುವ ಬುಗುರಿ ಬಡಬಾನಲ ಪ್ರಭೋ ಬಂಗಾರದ ಬುಗುರಿ ನೀನು ಬೆಳ್ಳಿ ಚುಕ್ಕಿ ಸುಬ್ರಹ್ಮಣಿ ನೀ ಆಡ್ತಲೇ ಇರು ಸೂರ್ಯ ಚಂದ್ರ ಇರೋವರೆಗೂ ನೀ ತಿರುಗುತ್ತಲೇ ಇರು ನಾ ತಿರುಗಿಸ್ತಾನೆ ಇರ್ತೀನಿ ನಿನ್ನ ಅನುಗ್ರಹ ಪ್ರಭೋ ನಿನ್ನ ಅನುಗ್ರಹ ಗುರುಗಳೇ ಇದೆಲ್ಲ ಸಾಧ್ಯವೇ ನಿಜವೇ ಕೆಚ್ಚಿನಿಂದ ಹಠ ಹಿಡಿದು ಸಾಧಿಸೋನ್ಗೆ
ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಅಲ್ಲ ಜೀವ. ಈಗ ನನ್ನೆದುರು ಕುಂತ್ಕೊಂಡು ತಾನೂ ಆಡ್ತಾ ನನ್ನೂ ಆಡುತ್ತಿದ್ದವರು ಯಾರು ಅಂತ ತಿಳ್ಕೊಂಡೆ. ನನ್ನ ಚಿತ್ತ ಶಕ್ತಿ, ಮೈ ವಿಲ್ ಪವರ್. ಅನುಮಾನ ಬೇಡ ಜೀವ, ನೀನು ಕೆಚ್ಚಿನಿಂದ ಹಠ ಹಿಡಿದು ಸಾಧಿಸೋದಾದ್ರೆ ನಿನಗೂ ತಾನೇ ಮಹಾಪ್ರಭು ವೀರಾಂಜನೇಯ. ಗುರುಗಳೇ, ತಕ್ಕೋ ಮುಂಚೆ ಹತ್ತು ತರ ಪರೀಕ್ಷೆ ಮಾಡ್ತಾನೆ, ಆಸೆ ತೋರಿಸ್ತಾನೆ, ಹೆದರಿಸ್ತಾನೆ. ನೀನು ಯಾವುದಕ್ಕೂ ಜಗ್ಗದೆ ಪಟ್ಟು ಹಿಡಿದ್ರೆ ಮಾತ್ರ ಬೆಳಕಿನ ಹೊಳೆಯಾಗಿ ಇಲ್ಲಿ ಬಂದು ಸೇರ್ತಾನೆ. ಆಗ ಎದುರಾಳಿಗಳ ಕಣ್ಣಿಗೆ ನೀನೇ ಬಡವಾನಲ, ಅಂದ್ರೆ ಜ್ವಾಲಾಮುಖಿ ಆಗ್ತೀಯ. ಉಗ್ರನಂಥವರು ನೂರು ಜನ ಬಂದ್ರು ಬೆಂಕಿಯಲ್ಲಿ ಬಿದ್ದು ಪತಂಗದ ಹಾಗೆ ಸುಟ್ಟು ಬೂದಿ ಆಗ್ತಾರೆ. ನಾಳಿದ್ದು ತುಂಬಾ ಒಳ್ಳೆ ದಿನ, ಆಯ್ತವಾರ ಅಮಾವಾಸ್ಯೆ. ನಿನ್ನ ವಾರಂದ ಗಟ್ಟಿ ಇದ್ದು ಒಂದು ಪಕ್ಷ ಪೂರ ಸ್ವಾಮಿನ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮುಂದಿನ ಹುಣ್ಣಿಮೆ ಸ್ವಾಮಿ ನಿನಗೆ ಒಲಿತಾನೆ. ಅವ್ರ ವಿಷಯ ಒಂದು ಗೊತ್ತಾಗ್ಲಿಲ್ಲ, ಅವರೆಲ್ಲಿದ್ದಾರೋ ಏನ್ ಮಾಡ್ತಾ ಇದ್ದಾರೋ. ಏನು ಯೋಚನೆ ಮಾಡ್ಬೇಡಮ್ಮ, ನಮ್ಮ ವಿಶ್ವ ತುಂಬಾ ಚಳಗಾರ, ಹಿಡಿದ ಕಾರ್ಯ ಸಾಧಿಸ್ಕೊಂಡೇ ಬರ್ತಾನೆ. ನಮ್ಮ ನಂಬೋದ್ರಿ ಅವನಿಗೆ ಸರಿಯಾದ ದಾರಿನೇ ತೋರಿಸಿರ್ತಾನಮ್ಮ. ಮನೆಯಲ್ಲಿ ನಮ್ಮ ಅಪ್ಪಾಜಿ ಅತ್ತೆ ಮಾವ ಎಲ್ರು ಅವರನ್ನೇ ಹಂಬಲಿಸ್ತಾ ಇದ್ದಾರೆ. ನೋಡಮ್ಮ, ಎಲ್ಲರ ಹಂಬಲ ಹರಿಕೆಯಾಗಿ ವಿಶ್ವನ ಕಾಪಾಡುತ್ತೆಯಮ್ಮ. ನಾಳೆಯಿಂದ ಪ್ರತಿದಿನ ವಿಶ್ವ ಹಿಂದಿರುಗಿ ಬರೋವರೆಗೂ ಒಂದು ವ್ರತ ಹೇಳಿ. ನಾನೊಂದು ಶ್ಲೋಕದ ಪುಸ್ತಕ ಕೊಡ್ತೀನಿ, ಅದನ್ನು ಪ್ರಾರ್ಥನೆ ಮಾಡು, ಆ ಸ್ವಾಮಿ ಒಳ್ಳೇದು ಮಾಡ್ತಾರೆ. ಆಂಜನೇಯ, ನೀನೇ ಕಾಪಾಡ್ಬೇಕಪ್ಪ. ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಬರುವಾಗ ಈ ಮಡಿ ಉತ್ತಮ ಅಪ್ಪಣೆ ಗುರುಗಳೇ. ಹಾಗೆ ಈ ಚೌಕದಲ್ಲಿ ಒಂದ್ ಸ್ವಲ್ಪ ಒದ್ದೆ ಬರಲು ತಗೊಂಬ. ಆಗ್ಲಿ ಗುರುಗಳೇ. ಚೆನ್ನ ಕಲ್ಸು ಹಾಗೆ ನಿನ್ನ ಮನಸ್ಸಲ್ಲಿ ಮೂಡೋ ಹಾಗೆ ವೀರಾಂಜನೇಯ ಮೂರ್ತಿನ ಮಾಡು. ಮೂರ್ತಿ ಸುಂದರವಾಗಿ ಮೂಡಿ ಬಂತು. ಈಗ ಪ್ರಭುವಿನ ಮೂರ್ತಿನ ಪೀಠದ ಮೇಲಿಟ್ಟು
ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡು, ಮತ್ತೆ ಯಜ್ಞೋಪವಿತವನ್ನು ಹಾಕು. ಈಗ ವೀರಾಂಜನೇಯನ್ನ ಒಲಿಸ್ಕೊಳ್ಳೋದಕ್ಕೆ ಸಾಧಕವಾದಂತಹ ಮಂತ್ರನ ನಿಂಗೆ ಉಪದೇಶ ಮಾಡ್ತೀನಿ. ಬಡಬಾನಲಾ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಗಮನ ಇಟ್ಟು ಕೇಳು ಜೀವ, ಪ್ರತಿದಿನ ಸ್ವಾಮಿ ಮೂಡೋ ಹೊತ್ತಿಗೆ ಎದ್ದು ಮಡಿ ಉಟ್ಟು ಹೀಗೆ ವೀರ್ ಮಂಡಿಗಾಲ ಕೂತ್ಕೊಂಡು ನಾ ನಿನಗೆ ಉಪದೇಶ ಮಾಡಿರೋ ಮಂತ್ರನ ಏಕಾಗ್ರತೆಯಿಂದ ಪಠಿಸ್ಬೇಕು. ಸ್ವಾಮಿ ವೀರಾಂಜನೇಯ ಮೂರ್ತಿ ನಿನ್ನ ಮನಸ್ಸಲ್ಲಿ ನಿಚ್ಚಳವಾಗಿ ಮೂಡಿದಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡೋದಕ್ಕೆ ಆರಂಭ ಮಾಡಬೇಕು. ಹಾಗ ನೀ ಕಣ್ಣು ಮುಚ್ಚಿದ್ದಾಗ ಏನೇನೋ ಘಟನೆ ನಡೆದಂಗ ಆಗ್ಬಹುದು. ಆ ಕ್ಷಣಕ್ಕೆ ಅದು ನಿಜ ಅಂತ ಅನ್ಸಿದ್ರು ಅದೆಲ್ಲ ಈ ಪ್ರಭುವಿನ ಮಾಯೆ. ಬಾರದು ಜೀವ, ಕಣ್ಣುಬಾರದು, ಯಾವ ಕಾರಣಕ್ಕೂ ನಿದ್ದೆ ಮಾಡಬಾರದು. ಎಚ್ಚರಿಕೆ ಜೀವ, ನಿನ್ನ ವ್ರತ ಭಂಗವಾದ್ರೆ ನೀನು ಮೊದಲು ಹಾಗಾಗಲ್ಲ, ನಿನ್ನ ಜೀವಕ್ಕೆ ಆಪತ್ತು. ನಮೋ ಬಡಬಾನಲ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು ಮಮ ಅನುಗ್ರಹಂ ಕುರು ಆವಾಹಯಾಮಿ ಆವಾಹಯಾಮಿ. ಫಲ ಪ್ರಾಪ್ತಿರಸ್ತು ಜೀವ, ಇಚ್ಛಾ ಫಲ ಪ್ರಾಪ್ತಿರಸ್ತು. ಸ್ವಾಮಿಗಳೇ, ನಿಮ್ಮನ್ನು ಹುಡ್ಕೊಂಡು ಆ ಆನೆ ಸಮಯ ದೇವಸ್ಥಾನದಾಗೆ ನಗಾರಿ ಬಾರಿಸ್ತಾರಲ್ಲ ಅವನು, ಅವನು ಅವನ ಹೆಂಡ್ರನ್ ಕರ್ಕೊಂಡ್ ಬಂದವನೆ. ತಾಯಿ ತಾವು ಕರ್ಕೊಂಡು ನಡಿ, ಬರ್ತೀನಿ. ಆಯ್ತು ಸ್ವಾಮಿ. ಕಾಪಾಡ್ಬೇಕು, ಕಾಪಾಡ್ಬೇಕು. ಯಾರನ್ನು ಕಾಪಾಡಬೇಕು? ಮಗಿಗೆ ಹುಷಾರಿ, ಅದಕ್ಕೆ ಅದಕ್ಕೆ ದ್ಯಾವೂರ್ ಪಾದದಲ್ಲಿ ಹಾಕುವ ಅಂತ ಬಂದು. ಬಂದ್ಯಾ? ಇಲ್ಲಿಗೆ ಯಾಕೆ ಬಂದೆ? ಮಗಿನ ಆ ಕಲ್ಲಾಂಜನೇಯನ ಗೊಂಬೆ ಮುಂದೆ ಮಡಗಬೇಕಾಗಿತ್ತು. ನಮ್ಮೂರಿಗೆ ತಾವೇ ಅಲ್ವಾ ದ್ಯಾವ್ರು? ಬಳ್ಳಾರಿ ಎಣ್ಣೆ, ನಿನ್ನ ಕಾರ್ಯ ನೆರವೇರ್ತು ಅಂತ ತಿಳ್ಕೊ. ನೀವಿಬ್ಬರು ತಾಯಿ ಮುಂದೆ ಕುಂತ್ಕೊಳ್ಳಿ. ಮಗಿ, ನಾನು ನಿನ್ನ ಗಂಡನ ತೊಲೆ ಮ್ಯಾಗ ಮಡಗು. ಹಾ
ಕುಂಬನಂ. ಹ್ರೀಂ 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 ವಶ್ಯಂ. ಈಗ ನೀನಿರೋದು ನನ್ನ ಸುಖಕ್ಕೆ. ನಾ ಕೇಳುವೆಣ್ಣೆ, ನೀನು ಹುಟ್ಟಿರೋ ಮೈಲ್ಗೆ ನಾ ಅತ್ತಗೆ. ಪಲ್ಲಂಗ ನಮಗೋಸ್ಕರ ಸಿದ್ಧವಾಗಿ ನಡಿವಾಗ thank you.
ಕೃತಜ್ಞತೆ ಅರ್ಪಿಸಲು ಸಾಲದು. ಪುಷ್ಪ, ಸುಮಿತ್ರ, ಈ ವಿಷಯ ವಿಶ್ವ ಬರೋವರೆಗೂ ನಮ್ಮಲ್ಲೇ ಗುಟ್ಟಾಗಿರ್ಲಿ. ಯಾವ ಕಾರಣದಿಂದಲೂ ಹೊರಗಡೆ ಬರೋದು ಬೇಡ. ಈಗಲೇ ಉಗ್ರೇನು ಗೊತ್ತಾದ್ರೆ ಅನಾಹುತ ಆಗೋ ಸಂಭವ ಉಂಟು. ಈಗ ನನ್ನ ಮಗ ಗೆದ್ದೇ ಬರ್ತಾನೆ. ಆ ಚಂಡಾಲನ ತಕ್ಕ ಪಾಠ ಕಲ್ಸೇ ಕಲಿಸ್ತಾನೆ. ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿ ನಮತ ರಾಕ್ಷಸಾಂತಕಂ ಅನುಗ್ರಹಂ ಕುರು ಅನುಗ್ರಹಂ
ಕುರು. ತಮ್ಮ ದಯೆಯಿಂದ ನಾನು ಧನ್ಯನಾದೆ. ಲಭ್ಯ ನಿನಗಿತ್ತು ಆಯ್ತು. ಇದನ್ನ ಯಾವಾಗಲೂ ನಿನ್ ಜೊತೆಲೆ ಮಡಿಕೊಂಡಿರು. ತೀರಾ ವಿಪತ್ತಿನ ಸಮಯದಲ್ಲಿ ಹಾಲಲ್ಲಾಕಿ ಎದುರದೆ ಕುಡಿದು ಈ ಮೂರ್ತಿನ ನಿನ್ ಜೊತೆಲೆ ತಗೊಂಡೋಗಿ ದೇವ್ರ ಮನೆಯಲ್ಲಿ ಸ್ಥಾಪನೆ ಮಾಡು. ಹೋಗಬಾ ಜೀವ, ಅಲ್ಲಿ ತುಂಬಾ ಜೀವಗಳು ನಿನ್ನ ಸಲುವಾಗಿ ಕಾಯ್ತಾ ಇದೆ. ಹೋಗಬಾ. ಹಿರಿಯರೆಲ್ಲರಿಗೂ ನಮಸ್ಕಾರ. ಬಂದ್ಬಿಟ್ಟೆ ವಿಶ್ವ. ನಿಮ್ಮ ಹರಕೆ ಫಲಿಸ್ತು ಮುತ್ತಣ್ಣವ್ರೆ. ಮಾಯಾ ಮೋಡಿಗೆ ಶರಣಾಗಿದ್ರು ದೇವ್ರ ಕಲ್ಲಿಗೆ ಆರತಿ ಬೆಳಗೋದನ್ನ ನಿಲ್ಸಿರೋದಿಲ್ಲ ಅಂತ ನಂಬಿ ಊರಿನ ಮುಖ್ಯಸ್ಥರೆಲ್ಲ ಇಲ್ಲೇ ಇರ್ತಾರೆ ಅಂತ ನೇರವಾಗಿ ಇಲ್ಲಿಗೆ ಬಂದೆ. ಊರಿನ ಮುಖ್ಯಸ್ಥರಿಂದ ನಿನ್ಗೇನೇ ಆಗ್ಬೇಕಾಗಿದೆ? ನಮ್ಮೂರ ಮರ್ಯಾದೆ ಇರೋದಕ್ಕೆ ನಿನ್ಗಿಷ್ಟಿಲ್ಲಪ್ಪ. ಉಗ್ರೈನ್ ಮೇಲೆ ಎತ್ ಕಟ್ಟ ಬಂದಿದ್ದೀರಾ? ಉಗ್ರೈನ್ ಮೇಲೆ ಎತ್ ಕಟ್ಟೋದಕ್ಕೆ ನಾ ಬರ್ಲಿಲ್ಲ ಸಂಪತಪ್ಪ. ಅವನ್ನ ಆಚೆಗಟ್ಟೋ ವಿದ್ಯೆನ ನಾನು ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನಿಮ್ಮೆಲ್ರಿಗೂ ಮನದಟ್ಟು ಮಾಡ್ಕೊಡಕ್ ಬಂದಿದ್ದೀನಿ. ಬೇಡಪ್ಪ ಮಾರಾಯ, ನಿನ್ ಮಾತು ಕೇಳಿ ಒಂದ್ಸಾರಿ ಅನುಭವಿಸಿದ್ದೇ ಸಾಕಾಗಿದೆ. ಮುತ್ತಣ್ಣವ್ರೆ, ಮಂಗಳಾರತಿ ತಟ್ಟೆನ ಅಲ್ಲೇ ಇಟ್ಟು ಗರ್ಭಗುಡಿಯಿಂದ ಆಚೆ ಬನ್ನಿ. ಯಾಕಪ್ಪ ವಿಶ್ವ? ದಯವಿಟ್ಟು ಬನ್ನಿ. ಜೈ ಬಡಬಾನಲ. ವಿಚಿತ್ರ ಲೀಲೆ ಪ್ರಭು ನಿನದು. ಮಹಾನುಭಾವ, ಆಡಿದ್ದನ್ನೇ ಮಾಡಿ ತೋರಿಸಿದಲ್ಲ ನಮ್ಮ ವಿಶ್ವ. ದೇವ್ರು ದೊಡ್ಡವನು. ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ನಮ್ಮೂರಿಗೆ ಗಾರುಡಿಗ ಉಗ್ರ ಬಂದ ಮೇಲೆ ನಾವು ಮರ್ಯಾದೆಯಾಗಿ ಬಾಳ್ವೆ ನಡೆಸ್ತಾ ಇದ್ದೀವಿಯೇ? ಎದೆ ತಟ್ಕೊಂಡ ಸ್ವಾಮಿ ಎದುರಿಗೆ ಹೇಳ್ಬಿಡಿ ನೋಡೋಣ. ಅವನ ಕಣ್ಣು ಕೆರ ಚಡಿ ಧಾಳಿಗೆ ಸಿಕ್ಕಿ ನಮ್ಮದು ನಾಯ್ಪಾಡಾಗಿಲ್ವೆ? ಅವನ ಹಿಡಿತದಿಂದ ನಮ್ಮನ್ನೆಲ್ಲ ಪಾರ್ ಮಾಡೋಕ್ಕೋಸ್ಕರವಾಗಿ ನನ್ನ ಮಗ ಕಷ್ಟಪಟ್ಟು ಆ ಸ್ವಾಮಿ ಕೃಪೆಯಿಂದ ಈ ವಿದ್ಯೆ ಕಲ್ತ್ಕೊಂಡು ಬಂದಿದ್ದಾನೆ. ಇದನ್ನ ನೀವು ಕಣ್ಣಾರೆ ನೋಡಿದ ಮೇಲೂ ನಾವು ಬಾಯಿಸೊತ್ತರಾಗಿರ್ಬೇಕು ಅಂತೀರಾ? ಹೇಳಿ, ಉತ್ತರ ಹೇಳಿ. ಇಲ್ಲ ಇಲ್ಲ ಖಂಡಿತ ಇಲ್ಲ. ವಿಶ್ವಪ್ಪ, ನಾವೇನ್ ಮಾಡ್ಬೇಕು ಹೇಳು. ಆ ಉಗ್ರೈನಿಗೆ ರಣವೀಳ್ಯ ಕೊಟ್ಟು ಬರಬೇಕು. ನಾನು ಹಾಕೋ ಮೋಡಿಯನ್ನು ಅವನು ರಂಗದಲ್ಲಿ ಎತ್ತಬೇಕು. ಬುದ್ಧಿ ಬುದ್ಧಿ, ಉಗ್ರೈನಿಗೆ ವೀಳ್ಯ ಕೊಡೋ ಕೈ ನಂದಾಗಬೇಕು. ವೀಳ್ಯ ತಗುವಾಗ ಅವನ ಮುಖ ಹೆಂಗಿರ್ತೈತೆ ಅಂತ ನಾನ್ ನೋಡ್ಬೇಕು. ಆಗ್ಲಿ ಮಂದ, ಧೈರ್ಯವಾಗಿ ಹೋಗ್ಬಿಟ್ಟ. ಎಲ್ಲರೂ ಜೋಡು ಮೆಟ್ಕೊಂಡೆ ಅವನ ಮನೆ ಒಳಗೆ ಹೋಗಿ.
ಮಾಟಗಾರ ಉಗ್ರ ನಿನ್ನ ಆಟ ಮುಗಿತ್ಲ ನನ್ನ ಮಗ ನಿನ್ನ ಮೋಡಿ ವಿದ್ಯೆ ಇದೆಯಲ್ಲ ಅದನ್ನು ಮೀರಿಸದ ವಿದ್ಯೆ ಕಲಿತು ಬಂದಿದ್ದಾನೆ ನಿನ್ನ ಏಟಿಗೆ ಇದರ ಏಟು ಹೊಡೆಯಕ್ಕೆ ಸಿದ್ಧವಾಗಿದ್ದಾನೆ ರಂಗದಲ್ಲಿ ಅವನು ಹಾಕೋ ಮೋಡಿನ ನೀನ್ ಎತ್ತಬೇಕು ಕನ್ಸಾದ್ರೆ ಒಪ್ಪೋ ತಗೋ ವೀಲೇನ ಇಲ್ಲ ಈ ಕ್ಷಣ ತಲೆ ತಗ್ಸಿ ತಪ್ಪೊಪ್ಕೊಂಡು ಗಂಟು ಮುಟ್ಟೆ ಕಟ್ಕೊ ಹೊಡಾಕ್ತಿರು ಒಪ್ಪದೆ ನಿಮ್ ವೀಳ್ಯಾವ ನನ್ನ ಏಟಿಗೆ ಎದುರೇಟ್ ಹಾಕೋ ಅಂತ ಗಂಡನ್ನ ಈ ಭೂಮ್ ತಾಯಿ ಎರನಿಲ್ಲ ಮಕ್ಕಳ ಎರಕೂ ಇಲ್ಲ ಆದರೂ ಒಪ್ಪದೆ ಆ ಗಂಡನ್ ಗುಂಡಿಗೆ ಕೇಳ್ಗಾಲಕ್ಕೆ ಅವನೆದುರಿಗೆ ತಪ್ಪೆಗೂ ತೋಳ್ ತಟ್ಟೋ ಧೈರ್ಯ ಬರ್ತದೆ ಮಕ್ಕಳ ಆ ಮಗ ಹಾಕೋ ಮೋಡಿನ ನನ್ನ ಸಿಸ್ರಿ ಎತ್ತ ಬಿಸಾಕ್ತಾರೆ ನನ್ನ ಚೌಡಿ ಚಡಿ ಎತ್ತೈತೆ ನನ್ನ ಕೆರ ಎತ್ತೈತೆ ಈ ಉಗ್ರಯ್ಯ ಅಂದ್ರೇನು ಉಗ್ರಯ್ಯನ ಮೋಡಿ ಏನು ಅಂತ ಈ ಊರಲ್ಲ ಈ ದೇಶನೇ ನೋಡ್ಲಿ ನಮ್ಮ ಊರಿನ ಜನ ನೋಡಿದ್ರೆ ಸಾಕು ನಿಮ್ಮಲ್ಲಿ ಒಬ್ಬರನ್ನೊಬ್ರು ಸೋಲಿಸೋ ಈ ಪ್ರಯತ್ನದಲ್ಲಿ ಯಾರ ಜೀವಕ್ಕೆ ಹಾನಿಯಾದರೂ ಯಾರೂ ಜವಾಬ್ದಾರರಲ್ಲ ಅಂತ ಇಬ್ರು ಇದಕ್ಕೆ ರುಜು ಮಾಡಿ ಸೇರಿದ್ದೀರಿ ಎಲ್ಲರೂ ಸಾವಧಾನವಾಗಿ ಕೇಳಬೇಕು ನಾನೇ ಮಹಾಮಂತ್ರವಾದಿ ಅಂತ ಮಾಡಬಾರದನ್ನ ಮಾಡ್ತಾ ಊರಿಗೆ ನಾನೇ ದೇವರಂತ ಮೆರೀತಾ ಇರೋ ಉಗ್ರಯ್ಯನಿಗೆ ನಾನು ಹಾಕಿರೋ ಸವಾಲು ಈ ಪಂಚರಂಗ ಮೊದಲನೇ ರಂಗದಲ್ಲಿರೋ ಕುಂಬಳಕಾಯನ್ನ ಅಗಳಿಂದ ಮೇಲೆತ್ತಿ ಒಡೆದು ಹಾಕಬೇಕು ಎರಡನೇ ರಂಗದಲ್ಲಿರೋ ಕಳಶನ ಉರುಳಿಸಿ ಬಾಳೆ ಕಂಬವನ್ನ ಕತ್ತರಿಸಬೇಕು ಅಷ್ಟು ಸಾಧ್ಯ ಆಗೋದಾದ್ರೆ ಮೂರನೇ ರಂಗದಲ್ಲಿರೋ ದೀಪನ ಆರಿಸ್ಬೇಕು ಮುಂದೆ ನಾಲ್ಕನೇ ರಂಗದಲ್ಲಿರೋ ಬುಟ್ಟಿನ ಮಗುಚಿ ಹಾಕಿ ಐದನೇ ರಂಗಕ್ಕೆ ಬಂದು ಈ ಹಗ್ಗದ ಸಿಂಬಿ ಮೇಲಿರೋ ಆ ತಾವರೆ ಹೂವನ್ನು ನನಗೆ ಕೊಟ್ಟರೆ ಇವತ್ತಿನಿಂದಲೇ ನಾನವರಿಗೆ ಶರಣು ಈ ಒಡಲಿನಲ್ಲಿ ಜೀವ ಇರುವವರೆಗೂ ನಾನವರ ಗುಲಾಮ ಇಲ್ಲ ಈ ರಂಗವನ್ನು ಭೇದಿಸುವುದಕ್ಕೆ ಅವರಿಂದ ಸಾಧ್ಯವಾಗದೆ ಹೋದರೆ ಅವರು ತಮ್ಮ ಮೋಡಿ ವಿದ್ಯೆಯನ್ನೇ ಮರೆತು ಈಗಿಂದೀಗಲೇ ಈ ಊರನ್ನೇ ಬಿಟ್ಟು ಹೊರಟು ಹೋಗಬೇಕು ಮಹಾಮಂತ್ರವಾದಿ ಉಗ್ರಯ್ಯ ಬರೀ ಮಾತನಲ್ಲ ಆಯ್ದ ನೋಡ್ತಾ ಇರು ನಿನ್ನ ಗತಿ ಏನಾಯ್ತೈತೆ ಅಂತ ಗಂಗಾನ ನಾನು ಪ್ರವೇಶ ಮಾಡಬೇಕಾಗಿಲ್ಲ ನನ್ನ ಶಿಷ್ಯರೇ ಸಾಕು ಇದನ್ನ ಗುಡಿಸಿ ಗುಪ್ಪೆ ಮಾಡಿ ನಿನ್ನ ಮಾರಾಮ್ಯಾಗ ಬಿಸಾಕ ಮಾಡಿ
ಮಹೇಶ್ವರಿ. ಹಲೇ ಉಗ್ರಯ್ಯ, ಮುಂದೆ ಬಾ. ಕಲಶವನ್ನು ಉರುಳಿಸಿ ಬಾಳೆ ಕಂಬವನ್ನು ಕತ್ತರಿಸು. ಓಂ ನಮೋ ಭಗವತಿ ಮಾತಾ ಚೌಡೇಶ್ವರಿ, ಆವಾಹಯಾಮಿ ಮಮ ಅನುಗ್ರಹಂ ಕುರು. ಪಾಪಕ್ಕೆ ಶಾಪ ಕೊಡೋನು ಆ ನನ್ನ ಪ್ರಭು ವೀರಾಂಜನೇಯ ಸ್ವಾಮಿ. ನಮಗ ಹಕ್ಕಿಲ್ಲ, ಎಸಿ ಆಕಲನಾಚೆಗೆ. ಉಗ್ರಯ್ಯ, ಪಂದ್ಯದ ಷರತ್ ಏನು ಅಂತ ಗೊತ್ತಲ್ಲ, ಹೊರಡಲಿಂದ. ತಾಯಿ ಚೌಡೇಶ್ವರಿ ಮಹಾಕಾಳಿ, ಆ ತೊಟ್ಟೆ ರೈತರ ಕಾಲು ಮ್ಯಾಗ ನಾನು ಒಳ್ಳೆ ಬೀಳೋಕ್ ಮಾಡಿದೆಲ್ಲ, ನಿನ್ನ ಮಗ ನಾನು ಹೇಳಿ ತಪ್ಪಾಡಿದೆ ತಾಯಿ. ನನಗೆ ಶಕ್ತಿ ಕೊಡುವ, ನನಗೆ ಶಕ್ತಿ ಕೊಡುವ. ಕಾಣಕ್ಕಿಲ್ವಾ ಕಿಳ್ಕಿಲ್ಲ ಅಂತ ನಗಾಕಿಲ್ವಾ? ನೀ ನನ್ನಿಂದ ಪರವಾಗಿ ಹೆಂಗ್ ಮಾಡಬೇಕು ಅಂತ ನನಗೆ ಗೊತ್ತಾಯ್ತೆ.
28 ಮಾಸ ಆಗಲು ರಾತ್ರಿ ಅಟ ಸಾಧನೆ ಮಾಡಿ ನಿನ್ನನ್ನ ದಾಸಿ ಮಾಡ್ಕೊಂಡೆ ಅಂದ್ರೆ ನಾನು ಚೌಡಿ ಕಂಡೆ ಅಲ್ಲ ಇದನ್ನ ತಲೆ ನನ್ನ ಕಾಲಿಂದ ಲುಚ್ಚು ನೂರಾಗವರೆಗೂ ನಾನು ಕಣ್ಣು ಮುಚ್ಚಕ್ಕಿಲ್ಲ ಅವ ಕಣ್ಣು ಮುಚ್ಚಕ್ಕಿಲ್ಲ ಓಂ ಕಾಳೆ ನಮಃ ಓಂ ಓಂ ಕಾಳೆ ನಮಃ ಓಂ ಭದ್ರಕಾಳೆ ನಮಃ ಓಂ ಓಂ ಕಾತ್ರೆ ನಮಃ ಓಂ ನದಿನಾಗೆ ಕೊನೆ ಪೂಜೆ ಅಷ್ಟು ಪಿಶಾಚಿಗಳಿಗೆ ನೈವೇದ್ಯ ನನ್ನ ಸಾಧನೆಗೆ ಕೊನೆ
ಭಾರತ್ರ ಸತ್ತ ಸಂಭವ ಅಗ್ನಿಮುಖ ತವ ಉಚ್ಚಸ್ಥ ದೇಹಿ ಪ್ರಸಾದಂ ಅನುಗ್ರಹಂ ಕುರು ಓಂ ಮಾ ಮಾತೃವೇ ನಮಃ ಅನುಗ್ರಹಿತರಾದ ತಾಯಿ ಅನುಗ್ರಹಿತರಾದ ಜಯ ಚೌಡೇಶ್ವರಿ ಇಪ್ಪತ್ತಾ ಗಂಟೆನೂ ನೀವೇ ಮಗು ಜೊತೆಲಿ ಆಡ್ತಾ ಇದ್ರೆ ಮಗು ತಾಯಿನೇ ಮರ್ತ್ ಬಿಡುತ್ತೆ ನೋಡ್ದೇನಮ್ಮ ನೀ ಇಪ್ಪತ್ನಾಲ್ಕು ಗಂಟೆ ನನ್ನ ಹತ್ರವೇ ಇರ್ತಿ ಅಂತ ನಿಮ್ಮ ಅಜ್ಜಿಗೆ ಅಸೂಯೆ ತಪಾಸ್ಬಿಡ್ಲಾ ತಪಾಸ್ಬಿಡ್ತೀನಿ ನಂಗೆ ಇನ್ನೇನೇ ಆಗ್ಬೇಕು ಆ ಉಗ್ರಹಿನ್ ಸಹವಾಸದಿಂದ ದೂರವಾಗಿ ನೆಮ್ಮದಿಯಾಗಿ ಊರು ಬಂದು ಸೇರದು ಇರೋನು ಒಬ್ಬನೇ ಮಗ ಈ ಊರಿಗೆ ದೊರೆಯಾಗಿ ಅಸ್ಟಿನ್ ಕಮಿಷನರ್ ಆಗಿ ನನ್ನ ಆಸೆ ಎಲ್ಲ ಈಡೇರಿಸ್ತ ಬಂಗಾರದಂತ ಮಗುನ ಕೈ ಕೊಟ್ಟ ಚಿನ್ನದಂತ ಸೊಸೆ ಇದ್ದಾಳೆ ನಂಗಿನ್ನೇನಾಗ್ಬೇಕು ಹೀಗೆ ಮಗುನು ಸೊಸೆನೂ ಹೊಗಳ್ತಿರ್ತೀರೋ ಇಲ್ಲ ಚಿಂಡಿ ತಿನ್ನಕ್ ಬರ್ತೀರೋ ಓ ಹಿಡಿದ ಮಗನ್ ಬಿಟ್ಟಿರಮ್ಮ ಆಮ್ಲಂದ್ರೆ ಹೋಗ ಬಾಳ ಚಿನ್ನ ಬನ್ರಿ ಮಗು ಹತ್ರ ಸ್ವಲ್ಪ ಹೊತ್ತು ಇರೋದಕ್ಕೂ ಬಿಡೋದಿಲ್ಲ ಯಾಕೆ ಅಳ್ತೀಯ भवति भिक्षां देहि माताये भिक्ष नीडु अम्मण्णे भिक्ष नीडु ताये ಚೌಡೇಶ್ವರಿ ಕೇಳಿದ್ಲು ಕೊಟ್ಟು ಬಿಟ್ಟೆ ಚೌಡೇಶ್ವರಿ ಕೇಳಿದ್ಲು ಕೊಟ್ಟು ಬಿಟ್ಟೆ ಓ ಹಲೋ ವಿಶ್ವನ ನಾನು ವಿಶ್ವ ಮಾತಾಡ್ತಿರೋದು ಏನು ಮಗು ಈಗಲೇ ಬಂದೆ ಪುಷ್ಪ ಪುಷ್ಪ ಅಪ್ಪಯ್ಯ ಪುಷ್ಪ ಇಲ್ಲಿ ಮಗು ನಡೆಸ್ತಾ ಇಲ್ಲೇ ಕೂತಿದ್ಲಪ್ಪ ಆಚೆಯಿಂದ ಮಗು ಹತ್ತು ಶಬ್ದ ಕೇಳಿಸ್ತು ಹೋಗಿ ನೋಡಿದ್ರೆ ಮಗು ಇಲ್ಲ ಮಗು ಎಲ್ಲಿದ್ರೆ ಚೌಡೇಶ್ವರ ಕೇಳಿದ್ಲು ಕೊಟ್ಬಿಟ್ಟೆ ಇವಾಗ ಪುಷ್ಪ ಇಲ್ಲಿ
ನಾನು ಪುಷ್ಪ ಅಲ್ಲ ನಾನೇ ಚೌಡೇಶ್ವರಿ ಹುಚ್ಚಾ ಉಗ್ರಯ್ಯಾ ಈ ಸರ್ತಿ ನಾನು ನಿನ್ನ ಜೀವ ಸಹಿತ ಬಿಡುತ್ತೇನೆ ಯಾರ ಜೀವ ಯಾರು ಹಿಡಿತಾರೆ ನೋಡು ಐದಾ ಪ್ರಭು ಬಡಪಾನಲ ಮಾರುತಿ ಇಂದಿಗೆ ನಿನ್ನ ಕರುಣೆ ಕೊನೆಯಾಯ್ತೆ ನೀನೇ ನನ್ನ ಕಾಪಾಡಬೇಕು ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ 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 ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ ಜೈ ಬಡಬಾನಲ ಅಪ್ಪಯ್ಯ ಈ ಊರಿನ ಹಳೆ ಸ್ಮಶಾನಕ್ಕೆ ಆದಷ್ಟು ಬೇಗ ಪೊಲೀಸ್ನವ್ರನ್ನ ಕರ್ಕೊಂಡ್ಬನ್ನಿ
ತಾಯಿ ಬಾ ನನ್ನ ಚೌಡೇಶ್ವರಿ ಚವಾಸನೆ ಪ್ರತಿಷ್ಠಿತಾಂ ಕಾಲಕ್ಕೆ ವಿಪರೀತ ಬುದ್ಧಿ ತಾಯಿ ತಾಂಬೂಲ ಬತ್ತಾಯ್ತೆ ನಾಗಪ್ಪಯ್ಯನ ವಂಶದ ಕುಡಿ ನನ್ನ ಚೌಡಿ ಕೈನಾಗೆ ದ್ರಾಕ್ಷಿ ಹಣ್ಣಾಗೈತೆ ಅಣ್ಣ ತಾಯಿ ಚೌಡೇಶ್ವರಿ ಮಹಾಲಕ್ಷ್ಮಿಯೂ ನೀನು ಸೀತಾಮಾತೆಯೂ ನೀನು ಈ ಜಗತ್ತಿನಲ್ಲಿ ತಾಯಿಯಾಗಿ ತಂಗಿಯಾಗಿ ಗಂಡಿಗೆ ಹೆಣ್ಣಾಗಿ ಪೊರೆಯುವ ಸರ್ವಶಕ್ತಿಯೂ ನೀನೆ ನಿನ್ನ ಕಂದನನ್ನ ನೀನೇ ಬಲಿ ತಗೋತೀಯ ಬೇಡ ತಾಯಿ ಬೇಡ ಇಲ್ಲಿ ಬಾ ನಿಲ್ಲೋಮ್ಮಿ ನಿನ್ನ ಕಂದ ಉಗ್ರ ಭಕ್ತಿಯಿಂದ ಅರ್ಪಿಸಿರೋ ಫಲನ ಸ್ವೀಕಾರ ಮಾಡಿ ನಿನ್ನ ಸುವನ್ನ ಹಿಂಗಿಸ್ಕೋತಾಯಿ ನಮೋ ಭಗವತೆ ಬಡಬಾನಲ ಪ್ರಭು ಆವಾಹಯಾಮಿ
जय चौड़ेश्वरी ओप्पिसिको ताई ओम निन्नाट मुगित उग्रय्य निन्न ताई निन्न बिट्टु नन्न प्रभुविन हणियल्लि सेरि होदु इल्लि बा कण्ण दुष्ट शक्ति नाशनं कुरु हनुमा ಸಂಪಾದನೆ ಮಾಡಿದ್ರೆ ತಾನೇ ಏನ್ ಪ್ರಯೋಜನ ಮಹಾನ್ ಶಕ್ತಿನ ತನ್ನ ಸ್ವಾರ್ಥಕ್ಕೋಸ್ಕರ ನೀಚ ಲಾಲಸೆಗೋಸ್ಕರ ಉಪಯೋಗಿಸಿದ ಗತಿ ಏನಾಯ್ತು ಅಂತ ಪಾಪ ಮಾಡಿದವನಿಗೆ ಪಾತಕವೇ ಗತಿ